ಪರಿವರ್ತನ ಬದಲಾವಣೆಯತ್ತ ನಮ್ಮ ಚಿತ್ತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಿವರ್ತನ ಕೋಟ, ಸಹ ಪ್ರಾಯೋಜಕರು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ದೈಜಿವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಪರಿವರ್ತನ ಬದಲಾವಣೆಯತ್ತ ನಮ್ಮ ಚಿತ್ತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವಾರ ಒಂದೊಂದು ಹೊಸ ವಿಷಯದ ಜೊತೆಗೆ ಎಪಿಸೋಡ್ನಲ್ಲಿ ತಜ್ಞ ಮಾನಸಿಕ ವೈದ್ಯರ ಜೊತೆಗೆ ಆ ವಿಷಯದ ಕುರಿತಾಗಿ ಚರ್ಚೆ ಮಾಡಿ ಜನರಲ್ಲಿರುವಂಥ ಆ ವಿಷಯದ ಗೊಂದಲಗಳನ್ನು ನಿವಾರಿಸುವಂಥ ನಮ್ಮ ಪ್ರಯತ್ನ ಪರಿವರ್ತನ ಅನ್ನುವಂಥ ವಿಶೇಷವಾದಂಥ ಕಾರ್ಯಕ್ರಮ. ಕಳೆದಂಥ ಹಲವು ಎಪಿಸೋಡ್ಗಳಲ್ಲಿ ಅನೇಕ ರೀತಿಯ ಮಾನಸಿಕ ಸಮಸ್ಯೆಗಳ ಬಗ್ಗೆ ನಾವು ವೈದ್ಯರ ಜೊತೆಗೆ ಚರ್ಚೆ ಮಾಡಿದ್ದೇವೆ, ಅದರ ಬೇರೆ ಬೇರೆ ವಿಧಿವಿಧಾನಗಳನ್ನು ನೋಡ್ಕೊಂಡಿದ್ದೇವೆ, ಮತ್ತು ಅದರಿಂದ ಹೊರಗೆ ಬರುವಂಥ ರೀತಿಗಳು ಯಾವುದು, ಹೇಗೆ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಬೋದು ಅನ್ನುವಂಥದ್ರ ಬಗ್ಗೆ ವೈದ್ಯರ ಜೊತೆಗೆ ಚರ್ಚೆ ಮಾಡಿದ್ದೇವೆ. ಇವತ್ತು ಕೂಡ ಒಂದು ಹೊಸ ವಿಷಯವನ್ನು ನಿಮ್ಮ ಮುಂದೆ ಇಟ್ಟುಕೊಂಡು ಆ ವಿಷಯದ ಕುರಿತಾಗಿ ನಾವು ವೈದ್ಯರಿಂದ ಅದರ ಬಗ್ಗೆ ಮಾಹಿತಿಯನ್ನು ಪಡೆಯುವಂಥ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮ್ಮ ಜೊತೆಗೆ ಎಂದಿನಂತೆ ಡಾಕ್ಟರ್ ಪ್ರಕಾಶ್ ತೋಳಾರ್ ಅವರಿದ್ದಾರೆ. ಅವರು ಕುಂದಾಪುರದ ಶ್ರೀಮಾತಾ ಆಸ್ಪತ್ರೆಯಲ್ಲಿ ಕಳೆದ ಅನೇಕ ವರ್ಷಗಳಿಂದ 2 ದಶಕಕ್ಕೆ ಮಿಗಿಲಾಗಿ ಅವರು ಸೈಕ್ರಿಯಾಟಿಸ್ಟ್ ಆಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದರ ಜೊತೆಗೆ ಪರಿವರ್ತನ ರಿಹ್ಯಾಬಿಲಿಟೇಷನ್ ಸೆಂಟರ್, ಪುನರ್ವಸತಿ ಕೇಂದ್ರ, ಅದು ಕೋಟದಲ್ಲಿ, ಅಲ್ಲಿ ಅವರು ಮೆಡಿಕಲ್ ಪಾರ್ಟ್ನರ್ ಆಗಿ ಅವರ ಸೇವೆಯನ್ನು ಅನೇಕ ವರ್ಷಗಳಿಂದ ಸಲ್ಲಿಸ್ತಾ ಇದ್ದಾರೆ. ಇವತ್ತು ಡಾಕ್ಟರ್ ನಮ್ಮ ಜೊತೆಗೆ ಮತ್ತೆ ಕಾರ್ಯಕ್ರಮದಲ್ಲಿದ್ದಾರೆ. ಡಾಕ್ಟರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಮಸ್ತೆ. ನಮಸ್ತೆ ಡಾಕ್ಟರ್. ಇವತ್ತು ವೀಕ್ಷಕರೇ, ಜಗತ್ತನ್ನು ಕಾಡ್ತಾ ಇರುವಂಥ ಅನೇಕ ಸಮಸ್ಯೆಗಳಲ್ಲಿ ಒಂದು ಆಂಗ್ಸೈಟಿ ಅಥವಾ ಆತಂಕ ಎಂಬುದಾಗಿ ನಾವು ನೋಡುವಂಥ ಒಂದು ಸಮಸ್ಯೆ. ಇವತ್ತು ಯಾರು ಕೇಳಿದರೂ ಕೂಡ ನನ್ನ ಹತ್ರ ಸ್ಟ್ರೆಸ್ಸು ಅನ್ನೋಂಥದ್ದನ್ನ ಮಾತಾಡ್ತಾ ಇರ್ತಾರೆ. ಬಹುಶಃ ನಮ್ಮ ಬದಲಾದಂಥ ಜೀವನ ಶೈಲಿ ಒಂದು ಕಡೆ ಕಾರಣ ಆಗಿರ್ಬೋದು, ಅಥವಾ ನಾವು ಆಯ್ದುಕೊಳ್ಳುವಂಥ ವೃತ್ತಿ ಕಾರಣ ಆಗಿರ್ಬೋದು, ನಮ್ಮ ಮಾನಸಿಕ ಆರೋಗ್ಯವನ್ನು ಸಮತೋಲನದಲ್ಲಿ ಇಟ್ಕೊಳ್ಳಿಕ್ಕೆ ನಾವೇ ವೈಫಲ್ಯವನ್ನು ಕಾಣ್ತಾ ಇರ್ಬೋದು. ಈ ವಿಚಾರದ ಕುರಿತಾಗಿ, ಆತಂಕದ ಕುರಿತಾಗಿ, ಆತಂಕಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಕುರಿತಾಗಿ ನಾವು ಇವತ್ತು ಮಾತಾಡುತ್ತೇವೆ. ಸೊ ಡಾಕ್ಟರ್, ಈ ಪ್ರಶ್ನೆ ಆತಂಕ ಅನ್ನುವಂಥದ್ದು ಅಥವಾ ಆಂಗ್ಸೈಟಿ, ಇದ್ರ ಬಗ್ಗೆ ಒಂದು ಸ್ವಲ್ಪ ಸ್ಥೂಲವಾಗಿ ನೀವು ವಿಚಾರ ನಮಗೆ ತಿಳಿಸುವುದು ಅಂತಾದರೆ? ಆತಂಕ ಅಂತ ಹೇಳಿದರೆ ಹೆದರಿಕೆ ಆಗುವಂಥದ್ದು. ಹಾಂ, ಈ ಸ್ವಲ್ಪ ಮಟ್ಟಿನ ಆತಂಕ ಎಲ್ರಿಗೂ ಬೇಕು ಬೇಕು. ಇಲ್ಲಾಂದರೆ ಏನಾಗ್ತದೆ, ಈಗ ನಾಳೆಗೆ ಏನಾದರೂ ಕೆಲಸ ಆಗಬೇಕು, ಏನಾದರೂ ಒಂದು ಟೈಮಲ್ಲಿ ಮುಗಿಸ್ಲಿಕ್ಕೆ ಉಂಟು. ಸೊ ಸ್ವಲ್ಪ ಪ್ರಮಾಣದ ಆತಂಕ ನಮಗಿರಬೇಕು, ಅದನ್ನು ಮುಗಿಸಬೇಕು ಅನ್ನುವಂಥದ್ದು. ಓಕೆ. ಆದರೆ ಯಾವಾಗ ಇದು ಮಿತಿ ಮೀರ್ತದೆ, ಮಿತಿ ಮೀರಿದಾಗ, ವಿಪರೀತ ಆತಂಕ ಆದಾಗ ಏನಾಗ್ತದೆ, ನಮಗೆ ಯಾವ ಕೆಲಸದಲ್ಲೂ ಕೂಡ ಒಂದು ಏಕಾಗ್ರತೆ ಇರುವುದಿಲ್ಲ, ಆ ಕೆಲಸವನ್ನು ಮುಗಿಸ್ಲಿಕ್ಕೆ ಆಗುವುದಿಲ್ಲ, ನಾವು ಆ ಕ್ಷಣಗಳನ್ನು ಅನುಭವಿಸುವುದಿಲ್ಲ, ಖುಷಿ ಅನ್ನೋದೇ ಇರುವುದಿಲ್ಲ. ಯಾವಾಗಲೂ ನಾವು ತುದಿ ಕಾಲಲ್ಲಿರ್ತೇವೆ, ನನ್ನ ಕೈಯಲ್ಲಿ ಆಗ್ತದೋ ಇಲ್ಲೋ ಅನ್ನುವಂಥ ಆತಂಕ, ನಾನು ಫೇಲ್ಯೂರ್ ಆಗ್ತೀನೇನು, ಯಾರು ನನ್ನನ್ನು ನೋಡಿ ಏನು ಹೇಳ್ಬೋದು, ನನ್ನ ಮುಂದಿನ ಭವಿಷ್ಯ ಹಾಳಾಗ್ಬೋದು, ಹೀಗೆ ಈ ನೆಗೆಟಿವ್ ಥಾಟ್ಸ್ ಬರ್ತಾ ಇರ್ತದೆ. ಸೊ ಯಾವುದೇ ವಿಷಯದಲ್ಲಿ ಕೂಡ ಇನ್ವಾಲ್ವ್ ಆಗ್ಲಿಕ್ಕೆ ಆಗೋದಿಲ್ಲ, ಏಕಾಗ್ರತೆ ಇರುವುದಿಲ್ಲ. ಈ ಒಂದು ಸಮಸ್ಯೆ ವಿಪರೀತ ಆದಾಗ ಅದು ಡಿಸಾರ್ಡರ್ ಆಗಿ ಪರಿವರ್ತನೆ ಆಗ್ತದೆ. ಸೊ ಆತಂಕದ ಕಾಯಿಲೆಗಳು ಸ್ಟಾರ್ಟ್ ಆಗ್ತದೆ. ಮಾನಸಿಕವಾಗಿ ಸಂಬಂಧಪಟ್ಟಂಥ ಕೆಲವೊಂದು ಆತಂಕಕ್ಕೆ ಸಂಬಂಧಪಟ್ಟ ತೊಂದರೆಗಳು ಕಾಣಿಸಿಕೊಳ್ತವೆ. ಅಂದರೆ ಸ್ವಲ್ಪ ಮಟ್ಟಿನ ಆತಂಕ ಬೇಕು ಬೇಕು, ಒಂದು ಸ್ವಲ್ಪ ಬೇಕು, ಆಂಗ್ಸೈಟಿ ಬೇಕು. ಬಟ್ ಅದು ವಿಪರೀತಕ್ಕೆ ಹೋದಾಗ, ಯಾವಾಗ ಅದು ನಮ್ಮ ನಾರ್ಮಲ್ ರುಟೀನ್ಗೆ ಅದು ಟ್ರಬಲ್ ಎಫೆಕ್ಟ್ ಆಗ್ತದೆ, ಹೌದು, ಆಗ ಅದನ್ನು ನಾವು ಆಂಗ್ಸೈಟಿ ಅಥವಾ ಅದಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ವ್ಯಾಪ್ತಿಗೆ ನಾವು ಅದನ್ನು ತಗೊಂಡ್ಬರ್ತೇವೆ ಅನ್ನುವಂಥದ್ದು. ಓಕೆ ಡಾಕ್ಟರ್, ಈಗ ಆತಂಕ ಅಂದರೆ ಏನು ಅನ್ನೋದನ್ನು ಹೇಳಿದರೆ, ನಾವು ಸಾಮಾನ್ಯವಾಗಿ ಬೇರೆ ಬೇರೆ ವಿಧಗಳಿರುತ್ತೆ ಆತಂಕದಲ್ಲಿ. ಸಾಧಾರಣವಾಗಿ ನೀವು ಗುರುತಿಸುವ ಹಾಗೆ ಯಾವುದೆಲ್ಲ ಬೇರೆ ಬೇರೆ ರೀತಿಯ ವಿಧಗಳಿವೆ ಸಮಸ್ಯೆಗಳಲ್ಲಿ? ಆತಂಕದಲ್ಲಿ ಒಂದು ಮುಖ್ಯವಾಗಿ ಇರುವಂಥದ್ದು ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್ ಅಂತ ನಾವು ಹೇಳ್ತೇವೆ, ಸಾಮಾನ್ಯ ಆತಂಕ. ಸಾಮಾನ್ಯ, ಓಕೆ. ಹಾಗೆ ಅದೇ ರೀತಿ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಹೇಳ್ತೇವೆ, ಅದನ್ನು ಕನ್ನಡದಲ್ಲಿ ಗೀಳು ರೋಗ ಅಂತ ಹೇಳ್ತಾರೆ. ಓಕೆ, ಓಕೆ. ಸೋಷಿಯಲ್ ಆಂಗ್ಸೈಟಿ ಡಿಸಾರ್ಡರ್, ಹಾಗೆ ಪ್ಯಾನಿಕ್ ಡಿಸಾರ್ಡರ್, ಓಕೆ, ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್, ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್, ಹೀಗೆ ಬೇರೆ ಬೇರೆ ರೀತಿಯ ಒಂದು ಆತಂಕಕ್ಕೆ ಸಂಬಂಧಪಟ್ಟ ಮಾನಸಿಕ ತೊಂದರೆಗಳು ಕಾಣಿಸ್ಕೊಳ್ಬೋದು. ಓಕೆ. ಸೊ ಅಂದರೆ ಅದರಲ್ಲೇ ಬೇರೆ ಬೇರೆ ಟೈಪ್ಸ್ ಇದೆ, ಬೇರೆ ಬೇರೆ ರೀತಿಯ ಆತಂಕದನ್ನು ವರ್ಗೀಕರಣ ಮಾಡಿದ್ದಾರೆ. ಯಾವ ಅದರ ತೀವ್ರತೆಯ ಬೇಸ್ ಮೇಲೆ ಅದನ್ನು ವರ್ಗೀಕರಣ ಮಾಡಿದ್ದಾರೆ. ಯಾವ ಸಂದರ್ಭದಲ್ಲಿ ಅದು ಆಗ್ತದೆ, ಓಕೆ, ಯಾವ ಅದರ ಸಿವಿಯರಿಟಿ ಎಷ್ಟಿರ್ತದೆ, ಹಾಗೆ ಬೇರೆ ಬೇರೆ ಒಂದು ಸಂದರ್ಭ ಮತ್ತು ಯಾವ ರೀತಿಯ ಸಿಂಪ್ಟಮ್ಸ್ಗಳು ಪ್ರಾಮಿನೆಂಟ್ ಆಗಿರ್ತದೆ ಅನ್ನೋದರ ಬೇಸಿಸ್ ಮೇಲೆ ಅದನ್ನು
ಬೇರೆ ಬೇರೆ ವರ್ಗಾವಣೆ ಮಾಡಿದ್ದಾರೆ. ಓಕೆ ಓಕೆ. ಸೊ ವೀಕ್ಷಕರೇ, ಈ ಬೇರೆ ಬೇರೆ ಟೈಪ್ಸ್ ಇದೆ, ಅದನ್ನು ಡಾಕ್ಟರ್ ಹೇಳಿದ್ದಾರೆ, ಅದನ್ನು ಒಂದೊಂದಾಗಿ ನಾವು ಸ್ವಲ್ಪ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡುವ. ಯಾಕಂತ ಹೇಳಿದ್ರೆ ಈ ರೀತಿಯ ಸಮಸ್ಯೆಗಳಿಂದ ಬಳಲ್ತಾ ಇರುವವರು ನಮ್ಮ ಸುತ್ತಮುತ್ತ ನಮ್ಮ ಮನೆಗಳಲ್ಲಿ ನಮ್ಗೆ ಗೊತ್ತಿರುವವರು ತುಂಬ ಜನ ಇರಬಹುದು. ಹಾಗಾಗಿ ಒಂದು ಸ್ವಲ್ಪ ನಮಗೆ ಸಹಾಯ ಆಗ್ಬೋದು ಅನ್ನುವಂಥದ್ದು. ನೀವು ಫಸ್ಟಿಗೆ ಹೇಳಿದರೆ ಸಾಮಾನ್ಯ ಆತಂಕ, ಜನರಲೈಸ್ಡ್ ಆಂಗ್ಸೈಟಿ ಬಿಹೇವಿಯರ್ ಡಿಸಾರ್ಡರ್ ಡಿಸಾರ್ಡರ್ ಅನ್ನುವಂಥದ್ದು. ಸೊ ಏನಿದು ಸಾಮಾನ್ಯವಾಗಿ ಅಂದರೆ ಅದರ ಶಬ್ದಾರ್ಥ ಹೇಳುವ ಹಾಗೆ ಸಾಮಾನ್ಯವಾಗಿ ಗೋಚರಿಸುವಂಥದ್ದು ಅಥವಾ ಇನ್ನು ಹೇಗೆ? ಈಗ ನಾನೊಂದು ಉದಾಹರಣೆ ಕೊಡ್ತೇನೆ. ಮನೆಯಲ್ಲಿ ಹೆಂಡತಿಗೆ ಗಂಡ ಆಫೀಸಿಂದ ಬರೋದು ಸ್ವಲ್ಪ ಲೇಟಾದರೂ ಕೂಡ ವಿಪರೀತ ಚಡಪಟಿಕೆ ಆಗುವಂಥದ್ದು. ಮಗ ಶಾಲೆಯಿಂದ ಬರುವಾಗ ಒಂದು ಸ್ವಲ್ಪ ಲೇಟಾದರೂ, ರಿಕ್ಷಾ ಏನೋ ಇದಾಗಿರ್ಬೋದು, ಬರುವಾಗ ಬಸ್ ಏನೋ ಲೇಟಾಗಿರ್ಬೋದು, ವಿಪರೀತ ಚಡಪಟಿಕೆ ಆಗುವಂಥದ್ದು. ಅಂದರೆ ತುಂಬ ನೆಗೆಟಿವ್ ಆಲೋಚನೆಗಳು ಬಂದಾಯ್ತು ಅಷ್ಟರೊಳಗೆ, ಏನಾಯಿತು ಎಂತಾಯಿತು, ಅವರಿಗೇನಾದರೂ ಆರೋಗ್ಯಕ್ಕೆ ಏನಾದರೂ ತೊಂದರೆ ಆಯಿತು, ಆಕ್ಸಿಡೆಂಟ್ ಆಯಿತು, ಹೀಗೆ ನಾನಾ ಥರದ ನೆಗೆಟಿವ್ ಥಾಟ್ಸ್ ಬಂದುಬಿಡ್ತದೆ. ಓಕೆ. ಸೊ ಏನು ಕೆಟ್ಟದಾಗ್ಬೋದು ಅನ್ನುವಂಥದ್ದು ನನ್ನ ಮನಸ್ಸಿನಲ್ಲಿ ಬರ್ತದೆ. ಎಲ್ಲೋ ಪಕ್ಕದ ಮನೆಯಲ್ಲಿ ಯಾರಿಗೋ ಕ್ಯಾನ್ಸರ್ ಬಂತಂತಂದರೆ ನನ್ನ ಮನಸ್ಸಲ್ಲಿ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಓ ನನಗೂ ಕ್ಯಾನ್ಸರ್ ಬರ್ತದೇನೋ, ನನಗಿರುವ ಈ ಸಿಂಪ್ಟಮ್ಸ್ ಏನಿದೆ, ಅಪರೂಪಕ್ಕೊಮ್ಮೆ ಗಂಟಲು ನೋವು ಬರ್ತದೆ, ಅಪರೂಪಕ್ಕೊಮ್ಮೆ ಹೊಟ್ಟೆ ನೋವು ಬರ್ತದೆ, ಬಹುಶಃ ನನಗೂ ಕೂಡ ಕ್ಯಾನ್ಸರ್ ಇರ್ಬೋದೇನೋ, ಹೋಗುವ ಅದರ ಬಗ್ಗೆ ಚೆಕ್ ಮಾಡಿಕೊಳ್ಳುವ ಅಂತ ಅನಿಸುವಂಥದ್ದು. ಹೀಗೆ ಎಲ್ಲ ಒಂದು ಸಣ್ಣ ಸಣ್ಣ ಒಂದು ವಿಷಯಗಳಿಗೂ ಕೂಡ ಹೆದರ್ಕೊಳ್ಳುವಂಥದ್ದು. ಇಂಥದ್ದೇ ವಿಷಯ ಅಂತೇಳಿ ಇರುವುದಿಲ್ಲ. ಸೊ ಇಟ್ಸ್ ಜನರಲೈಸ್ಡ್, ಸಾಮಾನ್ಯವಾಗಿ ಯಾವುದೇ ಒಂದು ವಿಷಯ ಇದ್ದರೂ ಕೂಡ ಅದು ನಮಗೆ ಬಹಳ ಆತಂಕವಾಗಿ ಪರಿಣಮಿಸುವಂಥದ್ದು. ಓಕೆ. ಮನಸ್ಸನ್ನು ಯಾವಾಗಲೂ ಕೂಡ ಒಂದು ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿಕ್ಕೆ ಆಗುವುದಿಲ್ಲ. ಯಾವಾಗಲೂ ನೆಗೆಟಿವ್ ಆಲೋಚನೆಗಳು ಬರ್ತಾ ಇರ್ತದೆ, ಹಾಗಾಗ್ತದೇನು, ಹೀಗಾಗ್ತದೇನು, ಹೀಗಾದರೆ ಏನು ಮಾಡೋದು. ಸೊ ವಿಪರೀತವಾಗಿ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡುವಂಥದ್ದು, ಹೀಗೆ ಆದರೆ ಮುಂದೆ ಏನಾಗ್ಬೋದು ಅಂತ ಆ ರೀತಿ. ಆವಾಗ ಏನಾಗ್ತದೆ, ನಮ್ಮ ಮನಸ್ಸು ರಿಲ್ಯಾಕ್ಸ್ ಆಗಿ ಇಲ್ಲದೇ ಇದ್ದ ಕೂಡಲೇ ನಮಗೆ ಸಣ್ಣ ಸಣ್ಣ ವಿಷಯಕ್ಕೂ ಸಿಟ್ಟು ಬರ್ತದೆ. ಇನ್ನೊಬ್ಬರ ಮೇಲೆ ರೇಗ್ತೇವೆ, ನಮ್ಮ ಕೆಲಸವನ್ನು ಸರಿಯಾಗಿ ಮಾಡಲಿಕ್ಕೆ ಆಗುವುದಿಲ್ಲ, ಕೆಲಸದಲ್ಲಿ ಏಕಾಗ್ರತೆ ಇರುವುದಿಲ್ಲ, ಕೆಲಸದಲ್ಲಿ ತಪ್ಪುಗಳನ್ನು ಮಾಡ್ತೇವೆ, ಅದರಿಂದಾಗಿ ಕೆಲವೊಮ್ಮೆ ರಾತ್ರಿ ನಿದ್ದೆ ಬರುವುದಿಲ್ಲ. ನಾಳಿನ ಕೆಲಸ ಏನು ಮಾಡೋದಂತ ಇವತ್ತೇ ನಾನು ತುಂಬ ಆಲೋಚನೆ ಮಾಡ್ತಿರೋದ್ರಿಂದ ನನಗೆ ನಿದ್ದೆಯೂ ಬರುವುದಿಲ್ಲ, ಮಾರನೇ ದಿನ ಕೂಡ ನಿದ್ರೆ ಸರಿ ಇಲ್ಲದಿರೋದ್ರಿಂದ ಪ್ರೊಡಕ್ಟಿವಿಟಿ ಕೂಡ ಇರುವುದಿಲ್ಲ. ಕರೆಕ್ಟ್. ಹೀಗೆ ಇದಕ್ಕೆ ಸಾಮಾನ್ಯ ಆತಂಕ ಅಂತ ಹೇಳ್ತಾರೆ. ಜನರಲ್ ಆಗಿ. ಓಕೆ ಓಕೆ. ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್. ಸರಿ ಡಾಕ್ಟ್ರೆ, ಈಗ ಅದರ ನೆಕ್ಸ್ಟ್ ಒಂದು ನೀವು ಹೇಳಿದರೆ, ಅದು ಕನ್ನಡದಲ್ಲಿ ಗೀಳು ರೋಗ ಅನ್ನುವಂಥ ಒಂದು ಶಬ್ದ ನಾವು ಹೆಚ್ಚಾಗಿ ಬಳಕೆ ಮಾಡ್ತೇವೆ. ಇದು OCD ಅಂತ ಹೇಳಿದರು, OCD ಅಂತ ಹೇಳಿದರು. ಸೊ ಈ ಗೀಳು ರೋಗ ಅದರ ಬಗ್ಗೆ ಮತ್ತು ಅದರ ಸಿಂಪ್ಟಮ್ಸ್ ಎಲ್ಲ ಹೇಗಿರುತ್ತೆ? ಇದಕ್ಕೆ ಇಂಗ್ಲೀಷ್ನಲ್ಲಿ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಇಲ್ಲಿ ವಿಶೇಷ ಏನಂತ ಹೇಳಿದರೆ, ನಿಮ್ಮ ಮನಸ್ಸಿನಲ್ಲಿ ರಿಪೀಟೆಡ್ ಆಗಿ ಥಾಟ್ಸ್ ಬರ್ತದೆ. ಅದು ಥಾಟ್ಸ್ ಇರ್ಬೋದು, ಐಡಿಯಾಸ್ ಇರ್ಬೋದು, ಅಥವಾ ನಾವು ರುಮಿನೇಷನ್ಸ್ ಅಂತ ಹೇಳ್ತೀವಿ, ಡೌಟ್ಸ್ ಇರ್ಬೋದು, ಅಥವಾ ಇಮೇಜಸ್ ಅಂತ ಹೇಳ್ತೀವಿ, ಕೆಲವೊಂದು ದೃಶ್ಯಗಳು ನಿಮ್ಮ ಮನಸ್ಸಿನಲ್ಲಿ ಬರುವಂಥದ್ದಿರ್ಬೋದು. ಇದು ಬರ್ತದೆ, ರಿಪೀಟೆಡ್ಲಿ ಬರ್ತದೆ, ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತದೆ, ವೆರಿ ಇಂಟ್ರೂಸಿವ್ ನಿಮ್ಗೆ. ಮತ್ತು ಅದು ನಿಮ್ಗೆ ಇಷ್ಟೇ ಇರೋದಿಲ್ಲ, ಆ ಥಾಟ್ಸ್ ಬರುವಂಥದ್ದು ಇಂಟ್ರೂಸಿವ್ ಆಗಿರ್ತದೆ ಅಂತ ಹೇಳಿದ್ರೆ ನಿಮ್ಮ ಒಳಹೊಕ್ಕು ಬರ್ತದೆ, ನಿಮ್ಗೆ ಅದನ್ನು ತಡಿಲಿಕ್ಕೆ ಆಗೋದಿಲ್ಲ. ಓಕೆ ಓಕೆ ಓಕೆ. ಕರೆಕ್ಟ್. ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ವಿಪರೀತವಾಗಿ ಕಷ್ಟ ಆಗ್ತದೆ ನಿಮಗೆ. ನಿಮ್ಮ ಒಂದು ದೈನಂದಿನ ವ್ಯವಹಾರಗಳನ್ನು ಮಾಡಲಿಕ್ಕೆ ಆಗೋದೇ ಇಲ್ಲ, ಅದು ಬಿಡೋದೇ ಇಲ್ಲ. ಓಕೆ. ಈಗ ಓದಲಿಕ್ಕೆ ಮಕ್ಕಳು ಕೂತರೆ ಅವರಿಗೆ ಈ ರೀತಿ ಆಲೋಚನೆಗಳು ಬಂದಾಗ ಓದಿನಲ್ಲಿ ಏಕಾಗ್ರತೆ ಮಾಡಲಿಕ್ಕೆ ಆಗೋದಿಲ್ಲ, ಕೆಲಸ ಮಾಡೋರಿಗೆ ಕೆಲಸದಲ್ಲಿ ಏಕಾಗ್ರತೆ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಉದಾಹರಣೆಗಳನ್ನು ಕೊಡ್ತೇನೆ ಯಾವ ರೀತಿ ಥಾಟ್ಸ್ ಅಂತ ಹೇಳಿದರೆ. ಈಗ ಒಂದು ನನ್ನ ಮನಸ್ಸಿನಲ್ಲಿ ಏನು ಆಲೋಚನೆ ಬರ್ತದೆ ಅಂತ ಹೇಳಿದರೆ, ಕ್ಲೆನ್ಲಿನೆಸ್ ಬಗ್ಗೆ. ನನ್ನ ಕೈ, ನಾನು ಒಮ್ಮೆ ಕೈ ತೊಳಿತೇನೆ, ಅದು ತೊಳೆದದ್ದು ಸರಿಯಾಗಲಿಲ್ಲ, ಕ್ರಿಮಿ ಕೀಟಗಳು ಹೋಗಲಿಲ್ಲ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತದೆ, ಧೂಳು ಹೋಗಲಿಲ್ಲ, ಕೊಳೆ ಹೋಗಲಿಲ್ಲ ಅಂತ. ಒಮ್ಮೆ ನಾವೆಲ್ಲರೂ ಒಮ್ಮೆ ಅಥವಾ ಎರಡು ಬಾರಿ ಕೈ ತೊಳೆದುಕೊಳ್ತೇವೆ. ಆದರೆ ಈ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಇರುವಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಒಮ್ಮೆ ತೊಳೆದಾಗ ಮನಸ್ಸಿನಲ್ಲಿ ತೊಳೆದದ್ದು ಸರಿಯಾಗಲಿಲ್ಲ, ಹೋಗಲಿ ಅದು ಕ್ಲೀನ್ ಆಗಲಿಲ್ಲ ಅಂತೇಳಿ ಪುನಃ ತೊಳಿತೇವೆ. ಓಕೆ. ಪುನಃ ತೊಳೆದು ಸ್ವಲ್ಪ ಹೊತ್ತಿನಲ್ಲಿ ಮತ್ತೆ ಪುನಃ ಮನಸ್ಸಿಗೆ ಅನ್ನಿಸ್ತದೆ, ಪುನಃ ಹೋಗಿ ತೊಳಿತೇವೆ. ಹಾಗೆ ರಿಪೀಟೆಡ್ಲಿ ತೊಳಿತೇವೆ. 4, 5, 10 ಬಾರಿ 20 ಬಾರಿ ಕೈ ತೊಳೆಯೋರು ಇದ್ದಾರೆ. ಅಷ್ಟು ತೊಳೆದ್ರೂ ಕೂಡ ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ. ಕೈಯಿಂದ ಕೆಲವೊಮ್ಮೆ ಚರ್ಮಗಳು ಕೂಡ
ಹೋಗುವಂಥ ಪರಿಸ್ಥಿತಿ ಅಂದರೆ ತೊಂದರೆ ಆಗುವಂಥ ಪರಿಸ್ಥಿತಿ ಅಷ್ಟು ವಿಪರೀತವಾಗಿ ಕೈ ತೊಳಿತಾ ಇರ್ತಾರೆ. ಆ ಕೈ ತೊಳೆಯೋದ್ರಿಂದ ಒಂದು ಸಮಾಧಾನ ಆಗ್ತದೆ ಅವರಿಗೆ. ಈ ಆಲೋಚನೆಗಳು ಬಂದಾಗ ವಿಪರೀತ ಆತಂಕ ಆಗ್ತದೆ ಏನು ಮಾಡುವುದಂತ. ಸರಿ ಸರ್, ಆವಾಗ ಕೈ ತೊಳಿಲೇಬೇಕು. ಕೈ ತೊಳೆದಾಗ ಟೆಂಪರರಿ ಸಮಾಧಾನ ಆಗ್ತದೆ. ಸೊ ಅದಕ್ಕೆ ಕೈ ತೊಳೆಯೋದಕ್ಕೆ ಇಟ್ಸ್ ಎ ಕಂಪಲ್ಸರಿ ಆಕ್ಟ್ ಅಂತ ಹೇಳ್ತಾರೆ. ಸೊ ಆ ಆಕ್ಟನ್ನು ಮಾಡಿದಾಗ ಮನಸ್ಸಿಗೆ ಸಮಾಧಾನ ಆಗ್ತದೆ, ಮತ್ತೆ ಪುನಃ ಆಲೋಚನೆ ಬರ್ತದೆ. ಇದರಿಂದಾಗಿ ತುಂಬ ಸಫರ್ ಆಗ್ತಾರೆ, ಪರ್ಟಿಕ್ಯುಲರ್ಲಿ ಹೆಂಗಸರು. ಮನೆಯಲ್ಲಿ ಕ್ಲೀನಿಂಗ್ ಕೆಲಸ ಮಾಡುವಾಗ ಮನೆ ಕ್ಲೀನ್ ಮಾಡಿದ್ದು ಸರಿಯಾಗಲಿಲ್ಲ ಅಂತೇಳಿ ಪುನಃ ಪುನಃ ಕ್ಲೀನ್ ಮಾಡುವಂಥದ್ದು, ಬಟ್ಟೆ ತೊಳೆದದ್ದು ಸರಿಯಾಗಲಿಲ್ಲ ಅದು ಇದಾಗಲಿಲ್ಲ ಅಂತ ಪುನಃ ಪುನಃ ಬಟ್ಟೆ ತೊಳೆಯುವಂಥದ್ದು, ಗ್ಯಾಸನ್ನು ನಾನು ಸರಿಯಾಗಿ ಆಫ್ ಮಾಡಲಿಲ್ಲ ಅಂತ ಪುನಃ ಪುನಃ ಚೆಕ್ ಮಾಡುವಂಥದ್ದು, ಹೋಗಿ ಅದು ಸರಿಯಾಗಿ ಆಫ್ ಮಾಡಿದ್ದೇನೆ ಇಲ್ಲೋ ಅಂತ ಅಂತ ಹೇಳಿ, ಆಮೇಲೆ ಇದು ಚಿಲ್ಕ ಹಾಕಿದ್ದು ಸರಿಯಾಗಲಿಲ್ಲ ಅಂತ ಪುನಃ ಪುನಃ ಹೋಗಿ ಚೆಕ್, ಮತ್ತೆ ಹಾಕಿ ಹೋದ್ಮೇಲೆ ಕೂಡ ಹಾಕಿ ಹೋದ್ಮೇಲೆ ಪುನಃ ವಾಪಸ್ ಬಂದು ಚೆಕ್ ಮಾಡುವಂಥದ್ದು, ಹಾಕಿದ್ದು ಸರಿಯಾಯಿತು ಇಲ್ಲೋ ಅಂತ ಗೊತ್ತಿರ್ತದೆ ನಿಮಗೆ, ಹೋಗಿದ್ದೇನೆ ಹಾಕಿದ್ದೇನೆ ಅಂತ, ಆದರೂ ಕೂಡ ಹಾಕಿದ್ದೇನೋ ಇಲ್ಲೋ ಅಂತ ಪುನಃ ಕನ್ಫರ್ಮ್ ಮಾಡ್ಕೊಳ್ಳುವಂಥದ್ದು. ಸರಿ, ಆಮೇಲೆ ಈಗ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡೋ ಒಂದು ಕ್ಯಾಶರಿಗೆ ಈ ರೀತಿ ನೀವು ಕೌಂಟ್ ಮಾಡಿದ್ದು ಸರಿಯಾಗಲಿಲ್ಲ ಅಂತ ಆಲೋಚನೆ ಬಂದರೆ ಎಷ್ಟು ಕಷ್ಟ ಆಗ್ಬೋದು ಹೇಳಿ. ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತೆ ಮತ್ತೆ ಅದನ್ನೇ ಮಾಡಬೇಕು, ಪುನಃ ಪುನಃ ಮಾಡಬೇಕಾಗ್ತದೆ, ಕೆಲಸ ಡಿಲೇ ಆಗ್ತದೆ, ಅವರಿಂದಾಗಿ ಎಲ್ರಿಗೂ ತೊಂದರೆ ಆಗ್ತದೆ. ಮನೆಯಲ್ಲಿ ಒಂದು ಒಂದು ಹೆಂಗಸಿಗೆ ಈ ರೀತಿ ತೊಂದರೆ ಇದ್ದರೆ ಇಡೀ ಮನೆಯವ್ರಿಗೆ ತೊಂದರೆ ಆಗ್ತದೆ, ಇಡೀ ಮನೆ ಕೆಲಸ ಡಿಲೇ ಆಗ್ತದೆ. ಅವಳಿಗೆ ಬೈತಾರೆ, ಅವಳು ಅವಳಾಗಿ ಅದು ಮಾಡುವಂಥದ್ದಲ್ಲ, ಅವಳಿಗೆ ತೊಂದರೆಯಿಂದಾಗಿ ಅವಳು ಆ ರೀತಿ ಮಾಡ್ತಾಳೆ. ಆವಾಗ ಅವಳಿಗೆ ಹೇಳ್ಕೊಳ್ಳಿಕ್ಕಿಲ್ಲ ಅವ್ರ ಹತ್ರ, ಹೇಳಿದ್ರೆ ಎಲ್ಲ ಬೈತಾರೆ ನಿನ್ಗೆ ಅಷ್ಟು ಗೊತ್ತಾಗೋದಿಲ್ವಾ ಬೇಗ ಬೇಗ ಮಾಡು ಅಂತ. ಆದರೆ ಇವಳ ಕೈಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ, ಒಂಥರ ಅಸಹಾಯ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ಇನ್ನೊಬ್ರಿಗೆ ಹೇಳಲಿಕ್ಕೂ ಆಗೋದಿಲ್ಲ, ಹೇಳ್ಕೊಳ್ಳಿಕ್ಕೆ ನಾಚಿಕೆ, ನಾನೇ ಏನೋ ತಪ್ಪು ಮಾಡ್ತಿದ್ದೇನೆ ಅಂತ ಅನಿಸುವಂಥದ್ದು. ಎಷ್ಟೋ ಜನರಿಗೆ ದೇವರಿಗೆ ಹರಕೆ ಹೊತ್ಕೊಳ್ಳುವ ಅಂತ ಆಲೋಚನೆ ಬರುವಂಥದ್ದು, ದೇವರಿಗೆ ಹರಕೆ ಹೊತ್ಕೊಳ್ಳು ಹರಕೆ ಹೊತ್ಕೊಳ್ಳು. ಅಥವಾ ಈಗ ನಮ್ಮಲ್ಲಿ ಎಲ್ಲ ನೋಡಿದ್ರಲ್ಲ, ಈಗ ದೊಡ್ಡ ಒಂದು ಮೇಳ, ಆ ಮೇಳದ ಆಟವನ್ನು ಆಡಿಸುವಂತ ಹರಕೆ ಮನಸ್ಸಿಗೆ ಬರುವಂಥದ್ದು, ಅವರಾಗಿ ಎಣಿಸ್ಕೊಳ್ಳುವಂಥದ್ದಲ್ಲ ಅದು ಮನಸ್ಸಿಗೆ ಬರುವಂಥದ್ದು. ಅಥವಾ ದೇವರಿಗೆ ಇಂಥದ್ದೊಂದು ದೊಡ್ಡ ಇದು ಮಾಡುವಂಥ ಹರಕೆ ಬರುವಂಥದ್ದು, ಆವಾಗ ಏನಾಗ್ತದೆ ಇವರ ಮನಸ್ಸಿನಲ್ಲಿ ಗೊಂದಲ ಏನಂತ ಹೇಳಿದರೆ, ಇಂಥ ಆಲೋಚನೆ ನನಗೆ ಬಂದಿದೆ, ಇದನ್ನು ನಾನೇನಾದರೂ ಮಾಡದೇ ಇದ್ದರೆ ದೇವರು ನನಗೆ ಪನಿಷ್ಮೆಂಟ್ ಕೊಡ್ಬೋದು, ನನಗೆ ಕೆಟ್ಟದಾಗ್ಬೋದು ಅಂತ ಮನಸ್ಸಿನಲ್ಲಿ ವಿಪರೀತ ಭಯ ಆಗುವಂಥದ್ದು. ಆ ಭಯದಿಂದಾಗಿ ಅವರಿಗೆ ಹೋಗಿ ಹೋಗಿ ಪುನಃ ಪುನಃ ದೇವರಿಗೆ ಕೈ ಮುಗಿಯುವಂಥದ್ದು. ಓಕೆ, ಕಂಪಲ್ಸರಿ ಆಕ್ಟ್ ನಾನು ಹೇಳಿದಾಗೆ, ದೇವರೇ ನನ್ನನ್ನು ಕ್ಷಮಿಸು, ನಾನು ಇದು ನನ್ನ ಕೈಯಿಂದ ಆದದ್ದಲ್ಲ ಇದು, ನನ್ನನ್ನು ಕ್ಷಮಿಸು, ನನಗೆ ಶಾಪ ಕೊಡಬೇಡ, ಹಾಗೆ ಹೀಗೆ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡುವಂಥದ್ದು. ಓಕೆ, ಇನ್ನು ಸಣ್ಣ ಮಕ್ಕಳಲ್ಲಿ ಕೆಲವು ಸಲ ಓದಲಿಕ್ಕೆ ಕೂತಿರ್ತಾರೆ, ಓದಲಿಕ್ಕೆ ಕೂತಾಗ ಓದಿರ್ತಾರೆ ಒಂದೆರಡು ಪೇಜು, ನಾವು ಓದಿದ್ದು ಸರಿಯಾಗಲಿಲ್ಲ ಮತ್ತೆ ಬಿಟ್ಟು ಹೋದ್ನೇನೋ, ಪುನಃ ವಾಪಸ್ ಬಂದು ಪುನಃ ಓದುವಂಥದ್ದು. ಸೊ ಇದು ಏನು ಮಾಡ್ತದೆ, ಮಕ್ಕಳ ಓದುವ ಸ್ಪೀಡನ್ನು ಕಟ್ ಮಾಡ್ತದೆ. ಸೊ ಬೇರೆ ವಿಷಯಗಳ ಕಡೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಕೆಲವರು ಪರೀಕ್ಷೆಯಲ್ಲಿ ಕಡಿಮೆ ಮಾರ್ಕ್ಸ್ ಕೂಡ ತೆಗಿತಾರೆ, ಹೀಗೆ ತುಂಬ ರೀತಿಯ ತೊಂದರೆಗಳಾಗ್ತದೆ. ಅದೇ ರೀತಿ ಸಂಶಯಗಳು ಕೂಡ ಬರ್ಬೋದು, ರುಮಿನೇಷನ್ಸ್ ಅಂತ ಹೇಳಿ, ಇಮೇಜಸ್ ಬರ್ಬೋದು, ದೃಶ್ಯಗಳು ಬರ್ಬೋದು ಹಾಗೆ. ಬಟ್ ಇದೆಲ್ಲ ನಮಗೆ ಡಿಸ್ಟರ್ಬಿಂಗ್, ಸರಿ, ಅದರಿಂದ ಹೊರಬರ್ಲಿಕ್ಕೆ ಆಗೋದಿಲ್ಲ. ಸೊ ವಿ ಸಫರ್ ಎ ಲಾಟ್. ಓಕೆ ಓಕೆ, ನೀವು ಮಾತಾಡ್ತಾ ಒಂದು ಕಡೆ ಹೇಳಿದ್ರೆ, ಆದರೂ ನಾನು ಕೇಳ್ತಾನೆ, ಈ ಥರದ ಗೀಳು ರೋಗ ಅಥವಾ ಆಂಗ್ಸೈಟಿ ಸಮಸ್ಯೆಗಳು, ಅದಕ್ಕೆ ಏಜ್ ಅನ್ನುವಂಥದ್ದು ಏನಾದರೂ ಇದೆಯಾ, ಅಥವಾ ಎಲ್ಲ ಏಜ್ನವರಿಗೂ ಈ ಥರದ ಎಫೆಕ್ಟ್ ಆಗೋದು? ಎಲ್ಲ ಏಜ್ನವರಿಗೂ ಬರ್ಬೋದು. ಹಾಂ, ಎಲ್ಲ ಏಜಲ್ಲಿ, ಈವನ್ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ಬರ್ಬೋದು. ಓಕೆ, ಆದರೆ ದೊಡ್ಡವರಿಗೆ ಬರುವಂಥ ಪ್ರಮಾಣ ಸ್ವಲ್ಪ ಜಾಸ್ತಿ ಇರ್ತದೆ ಕಂಪ್ಯಾರೇಟಿವ್ಲಿ. ನೀವು ಆಗ ಹೇಳಿದಾಗೆ ಸ್ಟ್ರೆಸ್ ಫ್ಯಾಕ್ಟರ್ಸ್ ಅವರಿಗೆ ಬೇರೆ ಬೇರೆ ರೀತಿಯ ಒತ್ತಡಗಳು ಜಾಸ್ತಿ ಇರ್ತದೆ, ಕೆಲಸದ ಒತ್ತಡ, ಸಂಸಾರವನ್ನು ನೋಡಿಕೊಂಡು ಹೋಗುವಂಥ ಒತ್ತಡ, ಹಾಗೆ ಒತ್ತಡಗಳು ಜಾಸ್ತಿ ಇರುವಾಗ ಅವ್ರಿಗೆ ಸ್ವಲ್ಪ ಜಾಸ್ತಿ ಪ್ರಮಾಣ ಇರ್ಬೋದು. ಓಕೆ ಓಕೆ, ಸರಿ. ಸೊ ಈಗ ನೀವು ಮೂರನೆಯ ಒಂದು ಟೈಪ್ಸ್ ನೀವಾಗ ಮಾತಾಡ್ತಾ ಹೇಳಿದ್ರೆ, ಸಾಮಾಜಿಕ ಆತಂಕ, ಸೋಷಿಯಲ್ ಆಂಗ್ಸೈಟಿ ಡಿಸಾರ್ಡರ್ ಅನ್ನುವಂಥದ್ದು, ಇದು ಹೇಗಿರುತ್ತೆ ಡಾಕ್ಟ್ರೆ, ಹೇಗೆ ಇದು ಗುರುತಿಸ್ಕೊಳ್ತದೆ? ಸೋಷಿಯಲ್ ಆಂಗ್ಸೈಟಿ ಡಿಸಾರ್ಡರ್ ಅಂತ ಹೇಳಿದರೆ, ಈ ಸಾಮಾಜಿಕ ಸಿಚುವೇಶನ್ಗಳಲ್ಲಿ ಅಂತ ಹೇಳಿದರೆ, ಈಗ ಸೋಷಿಯಲ್ ಸಿಚುವೇಶನ್ಸ್ನಲ್ಲಿ ನೀವೀಗ ಒಂದು 10 ಜನರ ಮುಂದೆ ಮಾತಾಡುವಂಥ ಒಂದು ಪರಿಸ್ಥಿತಿ ಬಂತು ನಿಮಗೆ. ಓಕೆ, 10 ಜನರ ಮುಂದೆ ನಿಂತು ಮಾತಾಡಬೇಕು, ಅಥವಾ ಏನೋ ಪ್ರೆಸೆಂಟೇಷನ್ ಕೊಡಬೇಕು, ಲೀಡರ್ಶಿಪ್ ವಹಿಸಬೇಕು, ಇದು ನಮ್ಮ ಕೈಯಲ್ಲಿ ಆಗೋದಿಲ್ಲ ಮಾಡಲಿಕ್ಕೆ. ನನ್ನ ಮನಸ್ಸಿನಲ್ಲಿ ಏನು ಆಲೋಚನೆ ಬರ್ತದೆ ಅಂತ ಹೇಳಿದ್ರೆ, ಎಲ್ಲರೂ ನನ್ನನ್ನು ಜಡ್ಜ್ ಮಾಡ್ತಾ ಇದ್ದಾರೆ, ಎಲ್ಲರೂ ನನ್ನನ್ನು ನೋಡ್ತಾ ಇದ್ದಾರೆ. ಕರೆಕ್ಟ್,
ನಾನು ಹೆದರ್ಕೊಂಡಿದ್ದೀನಿ, ನನಗೆ ಆವಾಗ ಕೈಕಾಲು ನಡುಗೋದು, ಎದೆ ಬಡ ಬಡ ಹೊಡ್ಕೊಳ್ಳೋದು, ಒಂಥರ ಭಯ ಆಗೋದು, ಮೈಯೆಲ್ಲ ಬೆವರಿದ ಹಾಗೆ. ನನ್ನ ಮನಸ್ಸಲ್ಲಿ ಏನು ಆಲೋಚನೆ ಬರ್ತದೆ, ಅವರೆಲ್ಲ ನನ್ನನ್ನು ಗಮನಿಸ್ತಾ ಇದ್ದಾರೆ. ನಾನು ಹೆದರ್ಕೊಳ್ತಿರೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ಓಕೆ, ನನ್ನ ಮನಸ್ಸಿನಲ್ಲಿ ನನ್ನ ಮುಖದಲ್ಲಿ ಏನು ಹೆದರಿಕೆ ಭಾವ ಇದೆ ಅದು ಅವ್ರಿಗೆ ಗೊತ್ತಾಗ್ತಾ ಇದೆ ಅಂತ ಅವ್ರಿಗೆ ಅನಿಸ್ತದೆ. ಯೂಶ್ವಲಿ ಹಾಗಿರೋದಿಲ್ಲ, ಇಟ್ಸ್ ವೆರಿ ಇರ್ರ್ಯಾಷನಲ್ ಥಿಂಕಿಂಗ್. ಬಟ್ ನನಗೆ ಮನಸ್ಸಿಗೆ ಹಾಗೆ ಅನ್ನಿಸ್ತದೆ, ಎಲ್ಲರೂ ನನ್ನನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸರಿ, ನಾನೇನೋ ತಪ್ಪು ಮಾಡಿಬಿಡ್ತೀನೇನೋ, ನಾನು ತಪ್ಪು ಮಾಡಿದರೆ ನಗೆ ಪಾಟಲಿಗೆ ಈಡಾಗ್ತೀನಿ, ಹೀಗೆಲ್ಲ ಆಲೋಚನೆಗಳು ಬರ್ತವೆ. ನಾನು ನೋಡಲಿಕ್ಕೆ ಚಂದ ಇಲ್ಲ, ಅಲ್ಲಿ ಉಳಿದವರಿಗೆಲ್ಲ ಕಂಪೇರ್ ಮಾಡಿದರೆ ನಾನು ಅವರಷ್ಟು ನೋಡ್ಲಿಕ್ಕೆ ಚಂದ ಇಲ್ಲವೋ, ಅಥವಾ ನಾನು ಮಾತಾಡುವ ರೀತಿ ಬೇರೆಯವರಷ್ಟು ಚೆನ್ನಾಗಿಲ್ವೇನೋ. ಓಕೆ ಓಕೆ, ನಾನು ಬೇರೆಯವರಿಗೆ ಕಂಪೇರ್ ಮಾಡಿದರೆ ನಾನು ಕೀಳರಿಮೆ, ನನ್ನ ನಾನು ಸ್ವಲ್ಪ ಕೆಳಗಡೆ ಇದ್ದೀನೇನೋ, ಈ ರೀತಿ ನೆಗೆಟಿವ್ ಥಾಟ್ಸ್ ಬಂದು ಆ ಸೋಷಿಯಲ್ ಸಿಚುವೇಶನ್ಸನ್ನು ಎದುರಿಸ್ಲಿಕ್ಕೆ ನಾವು ಹೆದರ್ತೀವಿ. ಅಂಥ ಸಿಚುವೇಶನ್ಸ್ಗೆ ಹೋಗೋದನ್ನು ಹಿಂದೇಟ್ ಹಾಕ್ತೇವೆ. ಎಷ್ಟೋ ಸಂದರ್ಭದಲ್ಲಿ ಅಂಥ ಸಿಚುವೇಶನ್ ಬಂದರೆ ತಪ್ಪಿಸ್ಕೊಳ್ತೇವೆ. ಓಕೆ, ಈ ತಪ್ಪಿಸ್ಕೊಂಡಾಗ ಏನಾಗ್ತದೆ ಅಂತ ಹೇಳಿದ್ರೆ, ಪದೇ ಪದೇ ತಪ್ಪಿಸ್ಕೊಳ್ತಾ ಸಿಚುವೇಶನ್ ತಪ್ಪಿಸ್ಕೊಳ್ತಿದ್ದಾಗ ಒಂದೊಮ್ಮೆ ಅಂಥ ಸಿಚುವೇಶನ್ ಫೇಸ್ ಮಾಡಲಿಕ್ಕೆ ಬಂತಂದಾಗ ವಿಪರೀತ ಭಯ ಆಗ್ತದೆ, ವಿಪರೀತ ಹೆದರಿಕೆ ಆಗ್ತದೆ. ಆವಾಗ ಇಟ್ ಮೇ ಟರ್ನ್ ಇಂಟು ಫೋಬಿಯಾ, ಸೋಷಿಯಲ್ ಫೋಬಿಯಾ ಅಂತ ಹೇಳ್ತೇವೆ. ಓಕೆ, ಇದು ಸಾಮಾನ್ಯ ಅಂದರೆ ನನಗೊಂದು ಸಾರ್ವಜನಿಕವಾಗಿ ನನ್ನನ್ನು ನಾನು ಪ್ರೈವೇಟಾಗಿ ಒಬ್ಬನೇ ಹೇಗಾದರೂ ಇರ್ತೇನೆ, ಆದರೆ ಒಂದು 10 ಜನರ ಮುಂದೆ ನನಗೆ ಆ ಒಂದು ಲೈಫನ್ನು ಲೀಡ್ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ ಅನ್ನೋದು. ಇದು ಸೋಷಿಯಲ್ ಆಂಗ್ಸೈಟಿ ಡಿಸಾರ್ಡರ್. ಆದರೆ ಇಲ್ಲಿ ಇನ್ನೊಂದು ಟೈಪ್ ನೀವು ಹೇಳಿದರೆ ಪ್ಯಾನಿಕ್ ಡಿಸಾರ್ಡರ್ ಅಂತ. ಪ್ಯಾನಿಕ್ ಡಿಸಾರ್ಡರ್ ಏನು ಡಾಕ್ಟ್ರೆ? ಹಾಗಂದರೆ ಈ ಕೆಲವು ಸಲ ನೀವು ನೋಡ್ತೀರಿ, ಸಡನ್ನಾಗಿ ನಮ್ಮ ಎಮರ್ಜೆನ್ಸಿಗೆ ಕ್ಯಾಶುವಲ್ಟಿಗೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬರ್ತಾರೆ, ಆ ಮನುಷ್ಯ ಹೇಗಿರ್ತಾನಂದರೆ ವಿಪರೀತವಾಗಿ ಮೈಯೆಲ್ಲ ಸ್ವೆಟ್ಟಿಂಗ್ ಆಗ್ತಾಯಿರ್ತದೆ. ಏನಾಗ್ತಿದೆ ಅಂತ ಗೊತ್ತಿಲ್ಲ, ನನ್ನ ಕೈಯಲ್ಲಿ ಆಗೋದಿಲ್ಲ, ನಾನೀಗ ಸಾಯ್ತೀನಿ ಸಾಯ್ತೀನಿ ಅಂತ ಹೇಳ್ತಾನೆ. ಏನಾಗ್ತಾ ಇದೆ ಕೇಳಿದರೆ, ಎದೆ ಹೊಡ್ಕೊಳ್ತಾ ಇದೆ, ಎದೆ ಬಡ ಬಡ ಹೊಡ್ಕೊಳ್ತಾ ಇದೆ, ಎದೆ ನೋವು ಬರ್ತಾ ಇದೆ, ಮೈಯೆಲ್ಲ ಬೆವರ್ತಾ ಇದೆ, ಬಿ ಪಿ ನೋಡಿದರೆ ಬಿ ಪಿ ಜಾಸ್ತಿ ಉಂಟು, ಹೊಟ್ಟೆಯಲ್ಲಿ ಉರಿ ಬರ್ತಾ ಇದೆ, ಮೂತ್ರ ಬಂದಂಗೆ ಆಗ್ತಾ ಇದೆ, ಪೈಖಾನೆ ಬಂದಾಗ ಆಗ್ತಾ ಇದೆ, ಇಲ್ಲ ನಾನೀಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೇ ಹೋಗ್ತೇನೆ, ಅಥವಾ ನನಗೆ ಸ್ಟ್ರೋಕ್ ಆಗ್ತದೆ, ನನ್ನ ಸೈಡ್ ಏನೋ ಹೋಗ್ತದೇನೋ, ಪ್ಯಾರಲಿಸಿಸ್ ಆಗ್ತದೇನೋ ಅಂತ ವಿಪರೀತ ಭಯ ಒಮ್ಮೆಲೆ ಶುರುವಾಗುವಂಥದ್ದು. ಕೆಲವು ಸಲ ಅದಕ್ಕೇನು ಕಾರಣ ಬೇಕಂತ ಇಲ್ಲ, ಆಲ್ ಆಫ್ ಎ ಸಡನ್ನ ಸ್ಟಾರ್ಟ್ ಆಗ್ತದೆ. ಸರಿ ಸರಿ, ಆ ವಿಪರೀತ ಭಯ ಸ್ಟಾರ್ಟ್ ಆದಾಗ ಏನಾಗ್ತದೆ ಅಂತ ಹೇಳಿದರೆ, ಮನಸ್ಸಿನಲ್ಲಿ ಆಲೋಚನೆ ಬರ್ತದೆ ನನಗೀಗ ಏನೋ ಆಗ್ತದೆ. ಸ್ವಲ್ಪ ಈ ಫಿಸಿಕಲ್ ಸಿಂಪ್ಟಮ್ ಸ್ಟಾರ್ಟ್ ಆದಾಗ ನನಗೇನೋ ಆಗ್ತದೆ ಅನ್ನೋ ಹೆದರಿಕೆ ಬಂದಾಗ ಈ ರೀತಿ ದೇಹದಲ್ಲಿ ಆಗುವಂಥದ್ದು ಇನ್ನೂ ಜಾಸ್ತಿ ಆಗ್ತದೆ. ಅದೊಂಥರ ಸೈಕಲ್ ಇದ್ದ ಹಾಗೆ. ಓಕೆ ಓಕೆ ಓಕೆ, ಸೊ ಇನ್ನೂ ಜಾಸ್ತಿ ಆಗ್ತದೆ, ಇನ್ನೂ ಜಾಸ್ತಿ ಆದಾಗ ಈ ಭಯ ಅನ್ನೋದು ಇನ್ನೂ ಜಾಸ್ತಿ ಆಗ್ತದೆ. ಖಂಡಿತ ನಾನು ಸತ್ತೆ ಹೋಗ್ತೀನಿ, ನನಗೀಗ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಬೇಕು ಅಂತ ಹೆಚ್ಚಿನವರು ಹೆಚ್ಚಾಗಿ ಎಮರ್ಜೆನ್ಸಿಗೆ ಕರ್ಕೊಂಡು ಬರ್ತಾರೆ. ಆಮೇಲೆ ಪರೀಕ್ಷೆ ಮಾಡಿ ನೋಡಿ, ಈಗ ಎಕೋ ಕಾರ್ಡಿಯೋಗ್ರಫಿ ಇದು ಆಮೇಲೆ ಇ ಸಿ ಜಿ ಎಲ್ಲ ಮಾಡಿ ನೋಡುವಾಗ ಎಲ್ಲ ನಾರ್ಮಲ್ ಇರ್ತದೆ, ಸ್ವಲ್ಪ ಹೊತ್ತಲ್ಲಿ ಅದು ಸರಿ ಆಗ್ತದೆ. ಇದಕ್ಕೆ ಪ್ಯಾನಿಕ್ ಡಿಸಾರ್ಡರ್ ಅಂತ ಒಂದು ರೀತಿ ಪ್ಯಾನಿಕ್ ಅಟ್ಯಾಕ್ ಅನ್ನೋ ರೀತಿಯಲ್ಲಿ ಬರ್ತಾರಲ್ಲ. ಎಕ್ಸಾಕ್ಟ್ಲಿ, ಪ್ಯಾನಿಕ್ ಅಟ್ಯಾಕ್ ರಿಪೀಟೆಡ್ಲಿ ಅದು ಆಗ್ತಾ ಇದ್ದರೆ, ರಿಪೀಟೆಡ್ಲಿ ಆಗ್ತಾ ಇದ್ದಾಗ ಅದು ಪ್ಯಾನಿಕ್ ಡಿಸಾರ್ಡರ್ ಆಗಿ ಕನ್ವರ್ಟ್ ಆಗ್ತದೆ. ಓಕೆ ಓಕೆ, ಇನ್ನೊಂದು ಏನಾಗ್ತದೆ ಅಂತ ಹೇಳಿದ್ರೆ, ಈ ಪ್ಯಾನಿಕ್ ಡಿಸಾರ್ಡರ್ ಒಮ್ಮೆ ಸ್ಟಾರ್ಟ್ ಆದರೆ ಆ ವಿಪರೀತ ಭಯ ನಿಮ್ಗೇನು ಎಕ್ಸ್ಪೀರಿಯನ್ಸ್ ಆಗಿರ್ತದೆ, ನಿಮ್ಗೇನು ಅನ್ನಿಸ್ತದೆ ಅಂತ ಹೇಳಿದ್ರೆ, ಒಬ್ಬರೇ ಹೊರಗಡೆ ಹೋಗ್ಲಿಕ್ಕೂ ಭಯ ಆಗ್ತದೆ. ನಾನೊಬ್ಬನೇ ಹೊರಗಡೆ ಹೋದಾಗ ನನಗೆಲ್ಲಾದರೂ ಆದರೆ ಯಾರು ನನ್ನನ್ನು ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಭಯ. ಹಾಗಾಗಿ ನಾನು ಬಸ್ಸಲ್ಲಿ ತುಂಬ ಜನಜಂಗುಳಿರುವ ಜಾಗದಲ್ಲಿ ಹೋಗೋದನ್ನು ಅವಾಯ್ಡ್ ಮಾಡ್ತೇನೆ. ಆ ಜನಜಂಗುಳಿಯಲ್ಲಿ ಸಿಕ್ಕಾಕೊಂಡ್ರೆ ನನಗೆ ಇಮಿಡಿಯೇಟ್ ಹೊರಗೆ ಬರಲಿಕ್ಕೆ ಆಗದಿದ್ರೆ ಇಂಥ ಪರಿಸ್ಥಿತಿ ಬಂದಾಗ ಅಂತ ಮನಸ್ಸಿನಲ್ಲಿ ಆತಂಕ ಜಾಸ್ತಿ ಜಾಸ್ತಿ ಆಗ್ತಾ ಹೋಗ್ತೇವೆ. ಆದ್ದರಿಂದ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಇದಕ್ಕೆ ನಾವು ಅಗೋರೋಫೋಬಿಯಾ ಅಂತ ಹೇಳ್ತೀವಿ. ಓಕೆ, ಸೊ ಈ ಕ್ರೌಡೆಡ್ ಜಾಗದಲ್ಲಿ ಹೋಗೋದನ್ನು ಅವಾಯ್ಡ್ ಮಾಡುವಂಥದ್ದು, ಜನಸಂದಣಿ ಇರುವಂಥದ್ದನ್ನು ಅವಾಯ್ಡ್ ಮಾಡುವಂಥದ್ದು, ಕ್ಲೋಸ್ಡ್ ಇದರಲ್ಲಿ ಹೋಗುವಂಥದ್ದು ಅವಾಯ್ಡ್ ಮಾಡುವಂಥದ್ದು, ಬಸ್ಸಲ್ಲಿ ಟ್ರೈನಲ್ಲಿ ಇದನ್ನೆಲ್ಲ ಅವಾಯ್ಡ್ ಮಾಡುವಂಥದ್ದು, ಇದಕ್ಕೆ ಅಗೋರೋಫೋಬಿಯಾ ಅಂತ ಹೇಳ್ತಾರೆ. ಓಕೆ ಓಕೆ, ಅದೇ ಇವರಿಗೆ ತುಂಬ ಜನ ಹತ್ತಿರ ಇದ್ದರೆ ಒಂದು ಧೈರ್ಯ, ಯಾರೋ ಇದ್ದಾರೆ ಅಂತ ಹೇಳಿದ್ರೆ ನನಗೇನಾದರೂ ಆದರೆ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಮನೆಯಲ್ಲಿ ಯಾರಿಲ್ಲ, ಇವತ್ತೆಲ್ಲ ಹೊರಗಡೆ ಹೋಗ್ತಾರೆ, ಕೆಲಸದ ಮೇಲೆ ಹೋಗ್ತಾರೆ ಅಂತ ಹೇಳಿದ ಕೂಡಲೇ ಭಯ ಸ್ಟಾರ್ಟ್ ಆಗ್ತದೆ. ಓಕೆ, ಎಲ್ಲಿ ನನಗೆ ಪುನಃ ಆ ರೀತಿ ಆಗ್ತದೋ ಅನ್ನುವಂಥದ್ದು. ಅಂದರೆ ಪ್ರತಿಯೊಂದರಲ್ಲೂ ಅವ್ರು ಆಲೋಚನೆ ಮಾಡ್ತಾನೆ ಇರ್ತಾರೆ, ನನಗೆ ನೆಕ್ಸ್ಟ್ ಮೂಮೆಂಟ್ಗೆ ಹಾಗಾಗ್ಬೋದು.
ಈ ಥರ ಆಗ್ಬೋದು ಹೆಲ್ತ್, ಮತ್ತು ಆ ಒಂದು ಚೂರು ಸಿಂಪ್ಟಮ್ ಕಾಣಿಸ್ಕೊಂಡು ಕೂಡಲೇ ಅವರಲ್ಲಿ ವೇರಿಯೇಷನ್ ಸ್ಟಾರ್ಟ್ ಆಗುತ್ತೆ. ಸಿಂಪ್ಟಮ್ ಇಲ್ಲದಿದ್ದರೂ ಕೂಡ ಅವರ ಮನಸ್ಸಿನಲ್ಲಿ ಇನ್ಯಾವಾಗ ಆಗ್ತದೋ ಇನ್ಯಾವಾಗ ಆಗ್ತದೋ ಅನ್ನುವಂಥ ಭಯ ಇರ್ತದೆ. ಆ ಭಯದಿಂದಲೇ ಕೆಲವು ಸಲ ಅದು ಅಗ್ರಿವೇಟ್ ಆಗುವ ಚಾನ್ಸ್ ಇರ್ತದೆ. ಓಕೆ, ಆಗ್ತದೇನೋ ಆಗ್ತದೇನೋ ಅಂತ. ಓಕೆ, ನಾರ್ಮಲಿ ಆಕ್ಸಿಡೆಂಟನ್ನು ಫೇಸ್ ಮಾಡಿದಾಗೆಲ್ಲ ಬರುತ್ತಲ್ಲ ಡಾಕ್ಟರ್, ಅದು ಈ ವ್ಯಾಪ್ತಿಗೆ ಬರುತ್ತಾ? ಒಂದು ಆಕ್ಸಿಡೆಂಟ್ ಆದ ಕೂಡಲೇ ಮನುಷ್ಯ ಶಿವರ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದು ಆಂಗ್ಸೈಟಿ. ಆಂಗ್ಸೈಟಿ ಅಲ್ಲ, ಹೌದು, ಯಾಕಂದ್ರೆ ಅವರಿಗೆ ನೆಕ್ಸ್ಟ್ ರೆಸ್ಪಾಂಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಅಕ್ಯೂಟ್ ಸ್ಟ್ರೆಸ್ ರಿಯಾಕ್ಷನ್ ಅಂತ ಹೇಳ್ಬೋದು ಅದಕ್ಕೆ. ಅಕ್ಯೂಟ್ ಆಗಿ ಏನಾಗ್ತದೆ, ಆ ಮೂಮೆಂಟ್ ಅಲ್ಲಿ ಏನ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ, ವಿಪರೀತ ಆತಂಕ ಆಗ್ತದೆ. ಸೊ ಅದೆಲ್ಲ ಒಂದು ಕೂಡ ಈ ವ್ಯಾಪ್ತಿಗೆ ತರಬಹುದು. ಸೊ ವೀಕ್ಷಕರೇ, ಈ ಆಂಗ್ಸೈಟಿ ಅನ್ನುವಂಥದ್ದು ಅದು ಬೇರೆ ಬೇರೆ ರೂಪದಲ್ಲಿ ಇರ್ತದೆ, ಮನುಷ್ಯನಿಗೆ ಬೇರೆ ಬೇರೆ ರೂಪದಲ್ಲಿ ಕಾಣಿಸಿಕೊಳ್ತದೆ. ಅವರವರ ಒತ್ತಡದ ಜೀವನ ಶೈಲಿ, ಅದರ ಸಿವಿಯಾರಿಟಿ, ಅದು ತರುವಂಥ ಸಮಸ್ಯೆಗಳು, ಇದರ ಬೇಸ್ ಮೇಲೆ ಬೇರೆ ಬೇರೆ ಟೈಪ್ಸ್ಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಆಂಗ್ಸೈಟಿ ಅನ್ನುವಂಥದ್ದು ಇವತ್ತು ಜಗತ್ತನ್ನು ತುಂಬ ವ್ಯಾಪಿಸಿಕೊಳ್ತಾ ಇದೆ. ಆ ಹೊತ್ತಿನಲ್ಲಿ ನಾವು ನಿಜವಾಗ್ಲೂ ಕೂಡ ಆ ನಿಟ್ಟಿನಲ್ಲಿ ನಾವು ಒಂಚೂರು ಹೆಚ್ಚು ಗಮನ ಕೊಡಬೇಕಂತ ಅಗತ್ಯ ಇದೆ. ಈಗಾಗಲೇ ಅನೇಕ ಟೈಪ್ಸ್ಗಳನ್ನ ಡಿಸ್ಕಸ್ ಮಾಡಿದ್ದೇವೆ, ಇನ್ನೂ ಕೆಲವೊಂದು ವಿಚಾರಗಳನ್ನು, ಕೆಲವೊಂದು ವಿಧಗಳನ್ನು ನೋಡಲಿಕ್ಕಿದೆ. ಮತ್ತು ಅದರ ಟ್ರೀಟ್ಮೆಂಟ್ ಹೇಗಿರುತ್ತೆ, ನಾವು ಹೇಗೆ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಬೇಕು, ಈ ಬಗ್ಗೆ ಎಲ್ಲ ಡಾಕ್ಟರ್ ಮಾತಾಡ್ತಾರೆ. ಡಾಕ್ಟ್ರೆ, ಇನ್ನೂ ಒಂದು ಎರಡು ಮೂರು ಟೈಪ್ಸ್ಗಳು ನೀವು ಅದರ ಬಗ್ಗೆ ಡಿಸ್ಕಸ್ ಮಾಡುವಂಥದ್ದಿದೆ. ಒಂದು ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ ಅನ್ನುವಂಥದ್ದು, ಅದು ಕೂಡ ಆತಂಕದ ವ್ಯಾಪ್ತಿಗೆ ಬರುತ್ತದೆ ಅನ್ನುವಂಥದ್ದನ್ನು ನೀವು ಹೇಳಿದರೆ. ಏನಿದು ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ ಅಂತ ಹೇಳಿದರೆ? ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ ಏನಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಒಂದು ಘಟನೆ ಆಗ್ತದೆ, ನೀವು ಎಣಿಸ್ಕೊಳ್ಳದೇ ಇರುವಂಥದ್ದು. ಓಕೆ. ಅಥವಾ ಏನೋ ಲಾಸ್ ಆಗಿರ್ತದೆ. ಸೊ ಅದನ್ನು ಓವರ್ಕಮ್ ಮಾಡಲಿಕ್ಕೆ ಆಗೋದಿಲ್ಲ ನಿಮಗೆ, ನಿಮ್ಗೆ ಕಷ್ಟ ಆಗ್ತದೆ, ನಿಮ್ಮ ಮನಸ್ಸಿನಲ್ಲಿ ವಿಪರೀತ ಆತಂಕ ಆಗ್ತದೆ, ಬೇಜಾರಾಗ ಅದರೊಟ್ಟಿಗೆ ಬೇಜಾರು ಕೂಡ ಆಗ್ತದೆ. ಸೊ ಇದರಿಂದಾಗಿ ಈಗ ನಾ ಹೇಳಿದ್ನಲ್ಲ, ಅದೇ ರೀತಿ ಆತಂಕಕ್ಕೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳು ಕೂಡ ಉದ್ಭವ ಆಗ್ತದೆ. ಓಕೆ. ನನಗೆ ಕಂಟಿನ್ಯೂಸ್ಲಿ ನನ್ನ ಮನಸ್ಸಿನಲ್ಲಿ ಆ ಒಂದು ಘಟನೆ ಏನಾಗಿದೆ ಅದೇ ಆಲೋಚನೆ ಬರ್ತಾ ಇರ್ತದೆ, ಅದರಿಂದ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ, ಯಾವುದೇ ವಿಷಯದಲ್ಲಿ ನನಗೆ ಇನ್ವಾಲ್ವ್ಮೆಂಟ್ ಆಗ್ಲಿಕ್ಕೆ ಆಗೋದಿಲ್ಲ, ಮನಸ್ಸಿನಲ್ಲಿ ಭಯ ತುಂಬಿಕೊಳ್ತದೆ, ಯಾವುದೇ ಒಂದು ವಿಚಾರದಲ್ಲಿ ಮನಸ್ಸಿನಲ್ಲಿ ಒಂದು ಉಲ್ಲಾಸವನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ, ನನ್ನ ಕೈಯಲ್ಲಿ ಆಗೋದಿಲ್ಲ, ನನಗೆ ಬೇಡ ಅಂತ ಎಲ್ಲ ವಿಷಯವನ್ನು ನೀವು ಬದಿಗಿಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಓಕೆ. ಸೊ ಇದು ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್, ಇದು ಮುಂದುವರಿತಾ ಹೋಗ್ತದೆ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವು ಸಂದರ್ಭದ ನಂತರ, ಒಂದು ತಿಂಗಳಲ್ಲಿ ಅಥವಾ ಒಂದು ಸ್ವಲ್ಪ ಸಮಯದ ನಂತರ ಹೆಚ್ಚಾಗಿ ನಾವು ಅದನ್ನು ಓವರ್ಕಮ್ ಮಾಡ್ತೇವೆ, ನಾವು ಮನಸ್ಸಲ್ಲಿ ಧೈರ್ಯ ತಗೊಳ್ತೇವೆ. ಕೆಲವರಿಗೆ ಆಗೋದಿಲ್ಲ, ಕೆಲವರಿಗೆ ಅದು ವಿಪರೀತ ಆಗ್ತದೆ, ಆವಾಗ ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗ್ತದೆ. ಓಕೆ. ಇದೇ ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ ಇನ್ನೂ ಮುಂದುವರಿತಾ ಇದ್ದರೆ, ಒಂದು ತಿಂಗಳಿಗಿಂತ ಜಾಸ್ತಿ ಮುಂದುವರಿತಾ ಇದ್ದರೆ, ಆವಾಗ ಏನಾಗ್ತದೆ, ಇಟ್ ಮೇ ಗೋ ಇನ್ ಟು ಇದು ನಾನು ಹೇಳಿದ್ನಲ್ಲ, ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್, ಆಮೇಲೆ ಅದಕ್ಕೆ ಕನ್ವರ್ಟ್ ಆಗ್ಬೋದು. ಸೊ ಆದ್ದರಿಂದ ಇನಿಷಿಯಲ್ ಹಂತದಲ್ಲಿ ಇದಕ್ಕೆ ಬೇಗ ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೆಯದು. ಸರಿ ಸರಿ, ಯಾವುದೇ ವಿಷಯಗಳಿರಲಿ ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೊಳ್ಬೇಕು. ಅಂದರೆ ನಾರ್ಮಲಿ ಈಗ ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ ಅಂತ ಹೇಳಿದಾಗ, ನಾವು ಒಂದು ನಮ್ಮಲ್ಲಿ ಏನೋ ಒಂದು ಘಟನೆ ನಡೀತದೆ, ಇಟ್ ಮೇ ಬಿ ಅ ಡೆತ್ ಆಗಿರ್ಬೋದು, ಅಥವಾ ಏನಾದರೂ ಲಾಸ್ ಆಗಿರ್ಬೋದು, ಬಿಸ್ನೆಸ್ಸಲ್ಲಿ ಲಾಸ್ ಆಗಿರ್ಬೋದು, ಕೆಲಸ ಕಳ್ಕೊಳ್ಳುವಂಥದ್ದು ಆಗಿರ್ಬೋದು, ಅಥವಾ ಒಂದು ರೀತಿ ಏನೋ ಒಂದು ದೊಡ್ಡ ಮಟ್ಟದ ಅವಮಾನ ಆಗುವಂಥದ್ದು, ಆ ಥರದ್ದು ಏನಾದರೂ ಆದಾಗ ನೀವು ಹೇಳುವಂಥದ್ದು ಸಮಸ್ಯೆಗಳು ಆಗ್ತದೆ. ಅಂದರೆ ನನಗೆ, ಓ ನನ್ನ ಲೈಫಲ್ಲಿ ಇಂಥದ್ದು ಆಗಬಾರ್ದಿತ್ತು, ಹೌದು ಅನ್ನುವಂಥ ಒಂದು ಭಾವನೆಗೆ ಬಂದುಬಿಡ್ತಾರೆ. ಅದರೊಟ್ಟಿಗೆ ಅವರಿಗೆ ಅಡ್ಜಸ್ಟ್ ಆಗ್ಲಿಕ್ಕೆ ಆಗ್ತಾ ಇದೆ, ಅಡ್ಜಸ್ಟ್ ಆಗ್ಲಿಕ್ಕೆ ಕಷ್ಟ, ಹೊಸ ಒಂದು ಬದಲಾವಣೆ ಅದು ಅವ್ರಿಗೆ ಕಷ್ಟ ಆಗುತ್ತೆ ಅನ್ನುವಂಥದ್ದು. ಬಟ್ ಅದು ಯಾವ ರೀತಿಯಲ್ಲೂ ಆಗಿರ್ಬೋದು, ಈಗ ಲೈಕ್ ನನಗೊಂದು ಟ್ರಾನ್ಸ್ಫರ್ ಆಗುತ್ತೆ ಎಲ್ಲ ಒಂದು ಕೆಲಸಕ್ಕೆ ಅಂಥದ್ದು ಇದರ ವ್ಯಾಪ್ತಿಗೆ ಬರುತ್ತಾ? ಬರುತ್ತೆ ಬರುತ್ತೆ. ಯಾವುದೇ ಘಟನೆಗಳು ನೀವು ಎಣಿಸಿರೋದಿಲ್ಲ ಹೀಗೆ ಆಗ್ತದೆ. ಸರಿ ಸರಿ ಸರಿ. ಸೊ ಅದಾದಾಗ ಅದಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ನಿಮ್ಮ ನಿಮ್ಮ ಮನಸ್ಸಿಗೆ ಟೈಮ್ ಬೇಕು, ನೀವು ರೆಡಿ ಆಗಿರೋದಿಲ್ಲ ಅದಕ್ಕೆ. ಸರಿ ಸರಿ. ಸೊ ಅದರಿಂದ ಆಗುವಂತ ಏನೊಂದು ಪರಿಣಾಮಗಳಿರ್ತವೆ, ಈಗ ಒಂದು ಟ್ರಾನ್ಸ್ಫರ್ ಆದಾಗ ಸಡನ್ ಆಗಿ ಮನೆ ಶಿಫ್ಟ್ ಮಾಡಬೇಕು, ಕುಟುಂಬ ಒಂದು ಕಡೆ ಇದೆ, ಮಕ್ಕಳದ್ದು ಎಜುಕೇಷನ್ ಎಲ್ಲ ಒಂದು ಕಡೆ ನಡೀತಾ ಇದೆ, ಅಲ್ಲಿ ಇನ್ನು ಹೊಸ ಜಾಗ ಹೇಗೆ ಏನು ಅಂತ ನಿಮ್ಗೆ ಗೊತ್ತಿಲ್ಲ, ಹೊಸ ಜಾಗಕ್ಕೆ ಹೊಂದ್ಕೊಳ್ಳೋದು ಹೇಗೆ, ಅಲ್ಲಿ ಯಾರದ್ದು ಪರಿಚಯ ಇಲ್ಲ, ಮನೆ ಶಿಫ್ಟ್ ಮಾಡೋದು ಹೇಗೆ, ಹೇಗೆ ಇದನ್ನೆಲ್ಲ ಆಚೆ ಹಾಕುವಂಥದ್ದು, ಮಕ್ಕಳ ವಿದ್ಯಾಭ್ಯಾಸವನ್ನು ಅರ್ಧದಲ್ಲಿ ಹೇಗೆ ಇದು ಮಾಡುವಂಥದ್ದು, ಇಲ್ಲಿ ವ್ಯವಸ್ಥೆ ಮಾಡೋದ ಅಲ್ಲಿ ಕರ್ಕೊಂಡು ಹೋಗೋದ, ಹತ್ತಾರು ವಿಷಯಗಳು ನಿಮ್ಮ ತಲೆಯಲ್ಲಿ ಬರ್ತದೆ, ಹೇಗಪ್ಪ ಇದರಿಂದ ಹೊರಗೆ ಬರುವಂಥದ್ದು ಅನ್ನುವಂಥದ್ದು. ಸೊ ನೀವು ಅದಕ್ಕೆ ಹೇಗೆ ಅಡ್ಜಸ್ಟ್ ಆಗ್ತೀರಿ, ಓಕೆ, ಸೊ ಅದರ ಮೇಲೆ ಡಿಪೆಂಡ್ ಆಗಿದೆ. ಸೊ ನೀವು ಇಫ್ ಯು ಆರ್ ಏಬಲ್ ಟು
ಓವರ್ಕಮ್ ಆಲ್ ದೋಸ್ ಥಿಂಗ್ಸ್ ನಿಮ್ಮ ಕೈಯಲ್ಲಿ ಆಗ್ತದೆ. ಆ ರೀತಿಯ ಪರ್ಸನಾಲಿಟಿ ನೀವಾದರೆ ನೀವು ಅದನ್ನ ಓವರ್ಕಮ್ ಮಾಡ್ತೀರಿ. ಅದೇ ಒಂಥರ ಆತಂಕದ ಸ್ವಭಾವ ಇದ್ದದಿದ್ರೆ ಆವಾಗ ಅದರಿಂದ ಹೊರಬರ್ಲಿಕ್ಕೆ ಕಷ್ಟ ಆಗ್ತದೆ. ಸಮಸ್ಯೆಗಳೇ ಒಂದು ದೊಡ್ಡ ಬೆಟ್ಟ ಅಂತ ಅನಿಸ್ತದೆ, ಹೇಗಪ್ಪ ಇದು ನನ್ನ ಕೈಯಲ್ಲಿ ಮಾಡೋದು. ಯಾರೇ ಆಗಲಿ ಧೈರ್ಯ ಇದ್ರೆ ಹೇಗೆ ಮಾಡ್ತಾರೆ, ಆದರೆ ಹೆದರಿಕೆ ಇದ್ದಾಗ ಒಂದು ಸಣ್ಣ ಸಣ್ಣ ಸಮಸ್ಯೆಗಳು ಭಾಳ ದೊಡ್ಡ ಸಮಸ್ಯೆ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಅನಿಸ್ತದೆ. ಅದು ಮತ್ತೆ ನಿಧಾನ ಈವನ್ ಡಿಪ್ರೆಷನ್ಗೂ ನೂಕ್ಬೋದು ನಮ್ಮನ್ನು. ಓಕೆ 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 ಡಾಕ್ಟ್ರೆ, ಸರಿ ಮುಂದಕ್ಕೆ ಒಂದು ಟೈಪ್ಸ್ ನೀವು ಹೇಳಿರುವಂಥದ್ದು ಫೋಬಿಯಾ ಅನ್ನುವಂಥದ್ದು, ಅದು ಕೂಡ ಆಂಗ್ಸೈಟಿಯ ವ್ಯಾಪ್ತಿಗೆ ಬರುತ್ತೆ. ಹೇಗನ್ನುವಂಥದ್ದು ಫೋಬಿಯಾದ ಬಗ್ಗೆ ಹೇಳಿ ಡಾಕ್ಟ್ರೆ. ನೋಡಿ, ಆತಂಕ ಒಂದು ಹಂತದವರೆಗೆ ಆತಂಕ, ಆತಂಕ ವಿಪರೀತ ಆದಾಗ ಅದು ಫೋಬಿಯಾ. ಫೋಬಿಯಾದ ಬಗ್ಗೆ ಸಿಂಪಲ್ ಆಗಿ ಹೇಳೋದಿದ್ರೆ ಜಿರಲೆ. ಜಿರಲೆ ಏನು ಮಾಡ್ತದೆ? ಹಾಂ, ಜಿರಲೆ ಒಂದು ಸಣ್ಣ ಜೀವಿ. ಓಕೆ, ಜಿರಲೆ ನಮ್ಮನ್ನು ನುಂಗ್ತದ? ಇಲ್ಲ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನಮ್ಮನ್ನು ಕೊಲ್ಲಿಕ್ಕೆ ಆಗೋದಿಲ್ಲ, ಕಚ್ಚೋದು ಇಲ್ಲ. ಆಯ್ತಾ, ನೋಡಲಿಕ್ಕೆ ಆಗಲಿ ಅಷ್ಟೇ, ಆದರೆ ಏನು ನಮಗೆ ಮನುಷ್ಯರಿಗೆ ಹಾರ್ಮ್ ಮಾಡುವಂಥ ಒಂದು ಇದು ಕೀಟ ಅಲ್ಲ. ಆದರೆ ಹೆಚ್ಚಿನವರಿಗೆ ಜಿರಲೆ ಅಂದರೆ ವಿಪರೀತ ಹೆದರಿಕೆ. ಹೆದರಿಕೆ ಯಾಕೆ? ಯಾಕಂಥೇಳಿದ್ರೆ ಇಟ್ಸ್ ಅನ್ ಇರ್ರ್ಯಾಷನಲ್ ಫಿಯರ್. ಆ ಏನು ಹೆದರಿಕೆ ಇದೆ ಅದಕ್ಕೆ ಒಂದು ಲಾಜಿಕ್ ಇಲ್ಲ, ಲಾಜಿಕ್ ಇಲ್ಲ. ಈಗ ಒಂದು ಆನೆಯೋ, ಆನೆ ಬಗ್ಗೆ ಹೆದರಿಕೆ ಇರಬೇಕು? ಇರಬೇಕು. ಸರಿ, ಯಾಕಂತೇಳಿದ್ರೆ ಆನೆ ಬಂದರೆ ನನ್ನನ್ನು ಕೊಲ್ತದೆ, ಅದಕ್ಕೆ ವಿಪರೀತ ಶಕ್ತಿ ಉಂಟು. ಹುಲಿ ಅಥವಾ ಸಿಂಹ ಬಂದರೆ ನನ್ನನ್ನು ಕೊಲ್ಬಹುದು. ಜಿರಲೆ ಬಗ್ಗೆ ನನಗೆ ಅಷ್ಟು ವಿಪರೀತ ಹೆದರಿಕೆ ಯಾಕೆ ಅಂದರೆ ಇಟ್ಸ್ ಅನ್ ಇರ್ರ್ಯಾಷನಲ್ ಫಿಯರ್. ಏನೋ ಆಗ್ತದೆ ಅಂಥೇಳಿ, ಏನಾಗ್ತದೆ ಅಂತ ನೀವು ನನ್ನನ್ನು ಕೇಳಿದರೆ ನನ್ನ ಹತ್ರನೂ ಉತ್ತರ ಇಲ್ಲ, ಏನಿಲ್ಲ. ಆದರೆ ಏನೋ ಆಗ್ತದೆ, ಏನೋ ಕೆಟ್ಟದಾಗ್ತದೆ ಅನ್ನುವಂಥದ್ದು. ಸೊ ಇದು ಹೀಗೆ ಈ ರೀತಿಯ ವಿಷಯಗಳಿಗೆ ಫೋಬಿಯಾ ಅಂತ ಹೇಳ್ತಾರೆ. ಜಿರಲೆ ಹತ್ತಿರ ಬಂದರೆ ನೀವು ಹೆದರ್ಕೊಳ್ತೀರಿ, ಅದು ಕೆಲವು ಕೀಟಗಳನ್ನು ನೋಡಿದರೆ ಹೆದರ್ಕೊಂಡು ಓಡೋಗ್ತಾರೆ. ಸೊ ಇದಕ್ಕೆ ಫೋಬಿಯಾ ಅಂತ ಹೇಳ್ತಾರೆ. ಈ ಫೋಬಿಯಾ ಅನ್ನುವಂಥದ್ದು ಕೆಲವೊಂದು ಸಿಚುವೇಶನ್ಸಿಗೂ ಕೂಡ ಇದು ಮಾಡ್ಕೊಳ್ಬೋದು. ಸೋಷಿಯಲ್ ಫೋಬಿಯಾ. ಸೊ ಯಾವಾಗ ಆ ಸೋಷಿಯಲ್ ಆಂಗ್ಸೈಟಿ ಅನ್ನೋದು ಜಾಸ್ತಿ ಜಾಸ್ತಿಯಾಗಿ ಮುಂದುವರಿತಿದೆ, ಆವಾಗ ಅದು ಫೋಬಿಯಾಗಿ ಕನ್ವರ್ಟ್ ಆಗ್ತದೆ. ಸೊ ನೀವು ಅದನ್ನು ಆ ವಿಷಯಕ್ಕೆ ಅಲ್ಲಿ ಆ ಸೋಷಿಯಲ್ ಸಿಚುವೇಶನ್ ಹೋಗಲಿಕ್ಕೆ ಹೆದರ್ತೀರಿ. ಕ್ಲಾಸ್ಟ್ರೋಫೋಬಿಯಾ ಅಂತ ಹೇಳ್ತಾರೆ, ಅಂದರೆ ಈ ಏನು ಈ ಕ್ಲೋಸ್ಡ್ ರೂಮಲ್ಲಿ ಇರಲಿಕ್ಕೆ ನೀವು ಹೆದರ್ತೀರಿ. ಲಿಫ್ಟ್ ಒಳಗಡೆ ಇರ್ಬೋದು, ಅಥವಾ ಕ್ಲೋಸ್ ಮಾಡಿರೋ ಇದಿರ್ಬೋದು, ಅಥವಾ ಒಂದು ಕಾರ್ನಲ್ಲಿ ಗ್ಲಾಸೆಲ್ಲ ಏರಿಸಿ ಎ ಸಿ ಹಾಕೊಂಡು ಹೋಗ್ತಿದ್ರೆ ಇರ್ಬೋದು. ಅವಾಗ ವಿಪರೀತ ಭಯ ಆಗ್ತದೆ, ನನಗೇನು ಆಗ್ತದೆ, ಎಂತ ಆಗ್ತದೋ, ಏನಾಗ್ತದೋ ಗೊತ್ತಿಲ್ಲ, ಆದರೆ ನಾನೇನು ಉಸಿರು ಕಟ್ಬೋದು, ನಾನು ಸಾಯ್ಬೋದು. ಕೆಲವರಿಗೆ ವಿಮಾನದಲ್ಲಿ ಹೋಗಲಿಕ್ಕೆ ಭಯ, ಎಷ್ಟೋ ಜನ ವಿಮಾನದಲ್ಲಿ ಹೋಗೋದೇ ಇಲ್ಲ. ನಿಜವಾಗ್ಲೂ ಕೇಳಿದ್ರೆ ಅವ್ರಿಗೆ ವಿಮಾನದಲ್ಲಿ ಹೋಗ್ಲಿಕ್ಕೆ ಭಯ, ಹೋದಾಗ ಏನು ನನ್ಗೇನಾಗ್ತದೆ ಏನೋ ಸಾಯ್ತೀನೇನೋ. ಸೊ ಆ ಫೋಬಿಯಾದಿಂದಾಗಿ ಆ ಸಿಚುವೇಶನ್ ಅನ್ನ ಅವಾಯ್ಡ್ ಮಾಡ್ತಾ ಹೋಗ್ತಾರೆ. ಸೊ ಅದರಿಂದ ಹೊರ ಬರ್ಲಿಕ್ಕೆ ಕಷ್ಟ ಆಗ್ತದೆ. ಸರಿ, ಈ ಗುಡುಗು ಸಿಡಿಲಿನ ಭಯ, ಕೆಲವು ಗುಡುಗು ಸಿಡಿಲಿನ ಭಯ, ಎಕ್ಸಾಕ್ಟ್ಲಿ ಹೌದು. ಅಂದ್ರೆ ಒಂದು ಹಂತಕ್ಕಿಂತ ಸ್ವಲ್ಪ ಭಯ ಇರುತ್ತೆ, ಬಟ್ ಅದಕ್ಕಿಂತ ಜಾಸ್ತಿ ಅದನ್ನ ನೋಡಿಕೊಳ್ಳೆ ಆಗೋದಿಲ್ಲ ಅನ್ನೋರು. ಹೌದು, ಆ ಥರದ್ದೆಲ್ಲ. ಓಕೆ, ಸೊ ಇದೆಲ್ಲವೂ ಕೂಡ ಫೋಬಿಯಾ ವ್ಯಾಪ್ತಿಗೆ ಬರುತ್ತದೆ, ಅಂದರೆ ಆಂಗ್ಸೈಟಿ, ಫೋಬಿಯಾ, ಆ್ಯಂಗ್ಸೈಟಿ. ಒಂದು ಡಾಕ್ಟರ್, ಇನ್ನು ನೀವು ಹೇಳಿದ್ರಲ್ಲಿ ಉಳ್ಕೊಂಡಿರುವಂಥದ್ದು PTSD, ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅನ್ನುವಂಥದ್ದು ಏನಿದೆ ಡಾಕ್ಟರ್? ಯಾಕಂದರೆ ಉಳಿದದ್ದು ಒಂದು ಸ್ವಲ್ಪ ಆದರೂ ನಮ್ಗೆ ಗೊತ್ತಿರುತ್ತೆ, ಹೆಚ್ಚಾಗಿ ಒಂದು ಕೇಳಿರುತ್ತೇವೆ ಅನ್ನೋದು. ಇದು ಏನು ಹೆಚ್ಚಾಗಿ? ಇದು ಮುಖ್ಯವಾಗಿ ನಾವು ಎಲ್ಲಿ ನೋಡ್ತೀವಿ ಅಂತೇಳಿದರೆ, ವಾರ್, ಯುದ್ಧ ಎಲ್ಲಿ ನಡೀತದೆ, ಅಥವಾ ಟೆರರಿಸಮ್, ಎಷ್ಟೋ ಜನರ ಹತ್ಯೆ ಆಗ್ತದೆ. ಈಗ ಯುದ್ಧದಲ್ಲಿ ಏನಾಗ್ತದೆ, ಬದುಕುಳಿದವರು ಇರ್ತಾರೆ, ಬದುಕುಳಿದ ಅವರ ಮನೆಯವರು, ಸರಿ, ಅವರ ಮಕ್ಕಳು, ಸಂಬಂಧಿಕರು ಅವರ ಯುದ್ಧದಲ್ಲಿ ಆದ ಪರಿಣಾಮವನ್ನು ನೋಡಿರ್ತಾರೆ. ಅವರ ಕಣ್ಣೆದ್ರೆ ಅವರ ತಂದೆ ತಾಯಿ ಸಾಯುವುದನ್ನು, ಅವರ ಮಕ್ಕಳು ಸಾಯುವುದನ್ನು, ವಿಪರೀತವಾಗಿ ಹಿಂಸೆಗೊಳಗಾಗುವುದನ್ನು, ಸರಿ, ಎಣಿಸ್ಲಿಕ್ಕೂ ಸಾಧ್ಯ ಇರೋದಿಲ್ಲ. ನಮ್ಮ ಒಬ್ಬರು ಆತ್ಮೀಯರಿಗೆ ಹೀಗಾಗ್ತದೆ ಅಂತ ಎಣಿಸ್ಲಿಕ್ಕೂ ಸಾಧ್ಯ ಇಲ್ಲ. ಮತ್ತು ಅವರು ಆ ಕಷ್ಟಪಡುವುದನ್ನು, ನಮ್ಮ ಕಣ್ಣೆದುರೆ ಸಾಯುವುದನ್ನು ನಾವು ನೋಡ್ತೀವಿ ಯುದ್ಧದಲ್ಲಿ. ಅದೇ ರೀತಿ ಟೆರರಿಸಮಲ್ಲಿ ಶೂಟ್ ಮಾಡ್ತಾರೆ, ನಮ್ಮ ಕಣ್ಣೆದುರೆ ನಮ್ಮ ತಂದೆ ತಾಯಿನ ಶೂಟ್ ಮಾಡ್ತಾರೆ, ಕೊಲ್ತಾರೆ. ಸೊ ಇದೆಲ್ಲ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಮನಸ್ಸಿನ ಮೇಲೆ ವಿಪರೀತ ಒಂದು ಆಘಾತವನ್ನು ಉಂಟು ಮಾಡ್ತದೆ. ಆಘಾತ ಎಷ್ಟು ಸಿವಿಯರ್ ಆಗಿರ್ತದೆ ಅಂತ ಹೇಳಿದರೆ, ನಮ್ಗೆ ಅದರಿಂದ ಹೊರಬರ್ಲಿಕ್ಕೆ ಆಗೋದಿಲ್ಲ. ನಾವು ವಿ ಕಾಂಟ್ ಬಿ ಎ ನಾರ್ಮಲ್ ಪರ್ಸನ್. ಓಕೆ, ರಾತ್ರಿ ನಿದ್ರೆ ಬರುವುದಿಲ್ಲ. ಹಾಂ, ನಿದ್ರೆ ಬಾರದೇ ಇರುವಾಗ ಪುನಃ ಪುನಃ ಅದೇ ಕಣ್ಣು ಮುಂದೆ ಬರ್ತದೆ, ಅದೇ ದೃಶ್ಯ ಬರ್ತದೆ. ನಿದ್ರೆಯಲ್ಲಿ ಕನಸು ಕೂಡ ಅದೇ ಬರ್ತದೆ, ನೈಟ್ ಮೇರ್ಸ್ ಅಂತ ಹೇಳ್ತೀವಿ.
ಅದು ಬಂದಾಗ ವಿಪರೀತ ಹೆದರ್ಕೊಳ್ತೇವೆ. ರಾತ್ರಿ ಎದ್ದು ಸಡನ್ ಮೈ ಎಲ್ಲ ಸ್ವೆಟ್ಟಿಂಗ್ ಆಗ್ತದೆ, ಭಯ ಆಗ್ತದೆ, ಪ್ಯಾನಿಕ್ ಅಟ್ಯಾಕ್ಸ್ ಆಗ್ತದೆ, ಏನಾಗ್ತದೆ ಏನಾಗ್ತದೆ ಅಂತ ಕಣ್ಣು ಮುಂದೆ ಅದೇ ಆ ಚಿತ್ರಗಳು ಬರುವಂಥದ್ದು ಆ ರೀತಿಯಲ್ಲಿ ಆಗ್ತದೆ. ಬೇರೆ ಯಾವ ವಿಷಯದಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಡಿಪ್ರೆಷನ್ಗೆ ಹೋಗ್ತೇವೆ, ನಾ ಯಾಕೆ ಬದುಕಬೇಕು, ಬದುಕಿ ಏನು ಪ್ರಯೋಜನ, ನನ್ನ ಕೈಯಲ್ಲಿ ಅವ್ರನ್ನ ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ, ಅಥವಾ ಎಲ್ಲೋ ಒಂದು ಕಡೆ ನಾನೇ ಕಾರಣ ಇರ್ಬೋದು, ಎಲ್ಲೋ ಒಂದು ಕಡೆ ನಾನು ಮನಸ್ಸು ಮಾಡಿದ್ರೆ ಏನೋ ತಪ್ಪಿಸಬಹುದಿತ್ತು, ಆ ಗಿಲ್ಟ್ ಕೂಡ ಬರುವಂಥದ್ದು ನನಗೆ. ಸೊ ಆ ವಿಷಯವನ್ನು ಮರಿಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಇದು ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಇದು ಎಲ್ಲಿಯವರೆಗೆ ವಿಪರೀತ ಅಂತ ಹೇಳಿದ್ರೆ ಕೆಲವರಿಗೆ ಅದರಿಂದ ಹೊರಬರ್ಲಿಕ್ಕೆ ಆಗೋದಿಲ್ಲ. ಆವಾಗ ಅದಕ್ಕೆ ಕೌನ್ಸಿಲಿಂಗ್ ಬೇಕಾಗ್ತದೆ, ಟ್ರೀಟ್ಮೆಂಟ್ ಬೇಕಾಗ್ತದೆ. ಓಕೆ ಡಾಕ್ಟರ್, ಇಲ್ಲಿ ನಾನು ಬೇರೆದಕ್ಕೆ ನಂಗೆ ಅನಿಸ್ಲಿಲ್ಲ, ಈ ಥರದ ಯಾವುದೋ ಒಂದು ಗಲಭೆಗೊಳಗಾಗಿರ್ತಾರೆ, ನಮ್ಮವ್ರನ್ನೆಲ್ಲ ಕಳ್ಕೊಂಡಿರ್ತೇವೆ, ಒಂದು ಕಡೆ ಖಿನ್ನತೆ ಅಂತಂದರೆ ಈಸ್ ದೇರ್ ಎನಿ ಪಾಸಿಬಿಲಿಟಿ ಅವರು ಇದರಿಂದ ನೆಗೆಟಿವ್ ಆಸ್ಪೆಕ್ಟ್ಸಿಗೆ ಶಿಫ್ಟ್ ಆಗುವಂಥದ್ದು, ಅಂದರೆ ನಾನು ಇದರ ರಿವೆಂಜ್ ತಗೋಬೇಕು ಆ ಥರದ್ದೆಲ್ಲ ಸಾಧ್ಯತೆಗಳು ಮನಸ್ಸಲ್ಲಿ ಬರುತ್ತಾ? ಅಂದರೆ ನಾನು ಇವರನ್ನು ಬಿಡೋದಿಲ್ಲ, ಈಗ ನನ್ನ ಅಪ್ಪನ ಸಾಯಿಸಿದ್ದಾರೆ, ಅಮ್ಮನ ಸಾಯಿಸಿದ್ದಾರೆ, ನಾನು ಎಲ್ಲರನ್ನ ಕಳ್ಕೊಂಡೆ. ಸಿ ಒಬ್ಬರೊಬ್ಬರು ಒಂದೊಂದು ರೀತಿ ರಿಯಾಕ್ಟ್ ಆಗ್ತಾರೆ ಸಿಚುವೇಶನ್ಗೆ. ನನಗೆ ಹೇಳಿದಾಗೆ ಒಬ್ಬ ವ್ಯಕ್ತಿಗೆ PTSD ಆದಾಗ, ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಆದಾಗ ಅವನು ಅದರಿಂದ ಹೊರಗೆ ಬರಲಿಕ್ಕೆ ಟೈಮ್ ತಗೊಳ್ಬೋದು. ಆದರೆ ಎಲ್ಲೋ ಒಂದು ಕಡೆ ನನ್ನ ತಂದೆ ತಾಯಿನ ನನ್ನ ಇವರನ್ನು ಕೊಂದವರು ಇವರು ಅಂತ ಆ ವ್ಯಕ್ತಿಯ ಮೇಲೆ ದ್ವೇಷ ಕೂಡ ಬರಬಹುದು. ದ್ವೇಷದಿಂದ ಅವರನ್ನು ನನ್ನ ಲಾಸಿಗೆ ಯಾರು ಕಾರಣರು ಇದ್ದಾರೆ ಅವರಿಗೂ ನಾನು ತೊಂದರೆ ಕೊಡ್ತೇನೆ, ಅವರನ್ನು ಕೂಡ ನಾನು ಬಿಡೋದಿಲ್ಲ, ರಿವೆಂಜ್ ತೀರಿಸ್ಕೊಳ್ತೇನೆ ಅನ್ನುವಂಥದ್ದು ಬರ್ಬೋದು. ಆ ಚಾನ್ಸಸ್ ಖಂಡಿತ ಇದೆ. ಯಾಕಂದ್ರೆ ನಾವು ಕೆಲವೊಂದು ಗಲಭೆಗಳೆಲ್ಲ ಆದಂಥ ಜಾಗದಲ್ಲಿ ಅಲ್ಲಿನ ಕೆಲವೊಂದು ವಿಚಾರಗಳನ್ನು ಓದುವಾಗ ಹೀಗೆ ಸಿಗ್ತದೆ ಅನ್ನೋ. ಸರಿ ಡಾಕ್ಟ್ರೆ, ಈಗ ಈ ಬೇರೆ ಬೇರೆ ಆಂಗ್ಸೈಟಿ ಈ ಡಿಸಾರ್ಡರ್ಗಳಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಹೇಗೆ ಮಾಡೋದು? ನಾರ್ಮಲಿ ಈಗ ಬೇರೆ ಬೇರೆ ಟೈಪ್ಸ್ಗೆ ಅಫ್ಕೋರ್ಸ್ ಒಂದೊಂದು ಟೈಪಿಗೆ ಅದರದ್ದೇ ಆದಂಥ ಟ್ರೀಟ್ಮೆಂಟ್ ವಿಧಾನಗಳು ಇರುತ್ತೆ. ನಾರ್ಮಲ್ ಆಗಿ ಹೇಗೆ ಟ್ರೀಟ್ ಮಾಡ್ತೀರಾ ನೀವು ಇಂಥ ವ್ಯಕ್ತಿಗಳು ಬಂದಾಗ? ಈಗ ಮೆಡಿಸಿನಲ್ಲಿ ಕೆಲವೊಂದು ಮೆಡಿಕೇಷನ್ಸ್ ಕೊಡ್ತೇವೆ ನಾವು, ಆ್ಯಂಟಿ ಆ್ಯಂಗ್ಸೈಟಿ ಮೆಡಿಕೇಷನ್ಸ್ ಕೊಡ್ತೇವೆ. ಅದರಿಂದ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತದೆ, ನಿಧಾನ ಅದು ಆ್ಯಕ್ಟ್ ಆಗ್ತದೆ. ನಮ್ಮ ಬ್ರೈನಲ್ಲಿ ಎಲ್ಲಿ ನ್ಯೂರೋಕೆಮಿಕಲ್ಸಲ್ಲಿ ಚೇಂಜಸ್ ಆಗಿದೆ ಅದನ್ನು ನಿಧಾನ ಇಂಪ್ರೂವ್ಮೆಂಟ್ ಮಾಡ್ತದೆ. ಅದರಿಂದ ಈ ನೆಗೆಟಿವ್ ಥಾಟ್ಸ್ ಬರುವಂಥದ್ದು, ಮನಸ್ಸಲ್ಲಿ ಒಂಥರ ಹತಾಶ ಮನೋಭಾವನೆ ಇರುವಂಥದ್ದು, ಹೆದರಿಕೆ ಆಗುವಂಥದ್ದು, ಪ್ಯಾನಿಕ್ ಅಟ್ಯಾಕ್ಸ್ ಆಗುವಂಥದ್ದು, ಎದೆ ಬಡಿತ ಜಾಸ್ತಿಯಾಗಿ ಕೈಕಾಲು ನಡುಗಿದಾಗೆ ನನಗೇನೋ ಆಗ್ತದೆ ಅಂತ ಅನಿಸುವಂಥದ್ದು, ಈ ರೀತಿಯ ಒಂದು ಚಿಹ್ನೆಗಳೇನಿದೆ ಕಡಿಮೆ ಆಗ್ತಾ ಹೋಗ್ತದೆ. ಸ್ಲೀಪ್ ಇಂಪ್ರೂವ್ ಆಗ್ತಾ ಹೋಗ್ತದೆ, ಊಟ ನಿಧಾನ ಸೇರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ನಾವು ಒಳ್ಳೆಯ ವಿಷಯಗಳನ್ನು ಎಂಜಾಯ್ ಮಾಡಲಿಕ್ಕೆ ನಿಧಾನ ಸ್ಟಾರ್ಟ್ ಮಾಡ್ತೇವೆ, ಹೀಗೆ ಇಂಪ್ರೂವ್ಮೆಂಟ್ ಆಗ್ತದೆ. ಕೆಲವು ಸಂದರ್ಭಗಳಲ್ಲಿ, ಹೆಚ್ಚಿನ ಸಂದರ್ಭಗಳಲ್ಲಿ ಅದಕ್ಕೆ ಸ್ವಲ್ಪ ಸೈಕಲಾಜಿಕಲ್ ಮ್ಯಾನೇಜ್ಮೆಂಟ್ ಬೇಕಿರ್ತದೆ. ಸೈಕಲಾಜಿಕಲ್ ಮ್ಯಾನೇಜ್ಮೆಂಟ್ ಏನಂತ ಹೇಳಿದರೆ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತ ಹೇಳ್ತೀವಿ, ಕಾಗ್ನಿಟಿವ್ ಥೆರಪಿ ಅಂತ ಹೇಳ್ತೀವಿ, ಇದೆಲ್ಲ ಸೈಕೋಥೆರಪಿಯಲ್ಲಿ ಬರುವಂಥ ವಿಷಯಗಳು. ಈಗ ಜನರಲೈಸ್ಡ್ ಆ್ಯಂಗ್ಸೈಟಿ ಡಿಸಾರ್ಡರ್, ಸಾಮಾಜಿಕ ಆತಂಕದಲ್ಲಿ, ಆಮೇಲೆ ಇದರಲ್ಲಿ ಯಾವುದು ಈ ಬೇರೆ ಬೇರೆ ಆತಂಕದಲ್ಲಿ ಏನಿರ್ತದೆ ಅಂತ ಹೇಳಿದರೆ, ನನ್ನ ಮನಸ್ಸಿನಲ್ಲಿ ನನಗೇನೋ ಆಗ್ತದೆ ಅನ್ನುವಂಥ ಆಲೋಚನೆ, ನನ್ನ ಆಲೋಚನೆಯಲ್ಲಿ ಚೇಂಜಸ್ ಇದೆ. ನಾರ್ಮಲಾಗಿ ನಾನು ಆಲೋಚನೆ ಮಾಡೋದಿಲ್ಲ, ನಾನೆಲ್ಲ ಕೆಟ್ಟದೇ ಆಗ್ತದೆ, ಸರಿ ಸರಿ ಕೆಟ್ಟದೇ ಆಗ್ತದೆ ಅಂತ ಆಲೋಚನೆ ಮಾಡ್ತೀನಿ. ನಾನು ಆಲೋಚನೆ ಮಾಡುವ ವಿಧಾನದಲ್ಲಿ ಬದಲಾಗಬೇಕು. ಕೆಟ್ಟದೇ ಆಗ್ತದೆ, ಕೆಟ್ಟದೇ ಆಗ್ತದೆ ಅಂತ ನಾನು ಆಲೋಚನೆ ಮಾಡೋದ್ರಿಂದ ನಂಗೆ ವಿಪರೀತ ಹೆದರಿಕೆ. ನಾವು ಅದನ್ನು ಆ ಕೆಟ್ಟದಾಗುವುದಿಲ್ಲ, ಒಳ್ಳೆಯದು ಆಗಬಹುದು, ಸರಿ ಈ ಕೆಟ್ಟದಾಗ್ತದೆ ಅಂತ ಎಣಿಸ್ಕೊಳ್ಳುವಂಥದ್ದು ಮೋಸ್ಟ್ಲಿ ಲಾಜಿಕಲ್ ಇರಲಿಕ್ಕಿಲ್ಲ, ಇಟ್ಸ್ ಅನ್ ಇರ್ರ್ಯಾಷನಲ್ ಥಾಟ್ಸ್ ಅಂತ ಅವರಿಗೆ ಮನವರಿಕೆ ಮಾಡಿಕೊಡುವಾಗೆ ಈ ಥೆರಪಿಯನ್ನು ಮಾಡ್ತೇವೆ. ಓಕೆ, ಕಾಗ್ನಿಟಿವ್ ಥೆರಪಿ. ಆ ಕಾಗ್ನಿಷನ್ಸ್ ಅಂದರೆ ಥಾಟ್ಸ್, ಆಲೋಚನೆ, ಆಲೋಚನೆಯನ್ನು ಬದಲು ಮಾಡುವಂಥದ್ದು, ಆಲೋಚನೆ ಮಾಡೋ ವಿಧಾನವನ್ನು ಬದಲು ಮಾಡುವಂಥದ್ದು. ಆಲೋಚನೆಗೆ ಸರಿಯಾಗಿ ನಾವೇನು ಬಿಹೇವಿಯರ್ ಮಾಡ್ತೇವೆ ಆ ಬಿಹೇವಿಯರಲ್ಲಿ ಮಾಡಿಫೈ ಮಾಡುವಂಥದ್ದು, ಆ ಹೆದರಿಕೆಯ ಬಿಹೇವಿಯರ್ ಏನಿದೆ ಅದನ್ನು ಬಿಟ್ಟು ಅದನ್ನು ಎದುರಿಸುವಂಥ ಬಿಹೇವಿಯರ್, ಆ ಸಮಸ್ಯೆಯನ್ನು ಎದುರಿಸುವಂಥ ಬಿಹೇವಿಯರನ್ನು ಅವರಲ್ಲಿ ತರಿಸುವಂಥದ್ದು, ಇದಕ್ಕೆ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತ ಹೇಳ್ತಾರೆ. ಇದರಿಂದ ತುಂಬ ಹೆಲ್ಪ್ ಆಗ್ತದೆ. ಇನ್ನೊಂದು ಇನ್ನೊಂದು ನಾನು ಆವಾಗ ಫೋಬಿಯಾ ಹೇಳಿದ್ನಲ್ಲ, ಫೋಬಿಯಾದಲ್ಲಿ ಏನಂತ ಹೇಳಿದರೆ ಫೋಬಿಯಾ ಮತ್ತು ಸೋಷಿಯಲ್ ಆ್ಯಂಗ್ಸೈಟಿ. ಓಕೆ, ಇಲ್ಲಿ ನಾವು ಸಿಸ್ಟಮ್ಯಾಟಿಕ್ ಡಿಸೆನ್ಸಿಟೈಸೇಷನ್ ಅಂತ ಮಾಡ್ತೇವೆ. ಈ ಸಿಸ್ಟಮ್ಯಾಟಿಕ್ ಡಿಸೆನ್ಸಿಟೈಸೇಷನ್ ಏನಂತ ಹೇಳಿದರೆ, ಫೋಬಿಯಾ ಅಂದರೆ ನಿಮಗೆ ವಿಪರೀತ ಭಯ ಇರ್ತದೆ ಒಂದು ವಸ್ತುವಿನ ಬಗ್ಗೆ, ಒಂದು ಒಂದು ಈವೆಂಟ್ ಬಗ್ಗೆ, ಒಂದು ಸನ್ನಿವೇಶದ ಬಗ್ಗೆ ವಿಪರೀತ ಭಯ ಇರ್ತದೆ.
ಇಲ್ಲಿ ಏನು ಮಾಡ್ತೀವಿ ನಾವು ಅಂತೇಳಿದರೆ ಆ ವ್ಯಕ್ತಿಯನ್ನು ನಿಧಾನವಾಗಿ ಎಕ್ಸ್ಪೋಸ್ ಮಾಡ್ತೇವೆ. ಓಕೆ, ಒಮ್ಮೆಗೆ ಎಕ್ಸ್ಪೋಸ್ ಮಾಡೋದಿಲ್ಲ ಆ ಒಂದು ವಿಷಯಕ್ಕೆ, ಹೆದರಿಕೆಯ ವಿಷಯಕ್ಕೆ. ಸರಿ ಸರಿ, ಸ್ಟೆಪ್ ಬೈ ಸ್ಟೆಪ್ ಅವನನ್ನು ಅದಕ್ಕೆ ಇದು ಮಾಡ್ತೇವೆ, ಎಕ್ಸ್ಪೋಸ್ ಮಾಡ್ತೇವೆ. ಈ ಸ್ವಲ್ಪ ಸ್ವಲ್ಪ ಎಕ್ಸ್ಪೋಸ್ ಮಾಡೋದ್ರಿಂದ ಆ ಎಕ್ಸ್ಪೋಸ್ ಮಾಡಿದ ಸಮಯದಲ್ಲಿ ನಾವು ಅವರಿಗೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಹೇಳ್ಕೊಡ್ತೀವಿ, ಹೌ ಟು ರಿಲ್ಯಾಕ್ಸ್ ಅಂತ. ಸೊ ಎಕ್ಸ್ಪೋಸ್ ಮಾಡ್ತಿರ್ತೀವಿ, ಅದೇ ಮೀನ್ ವೈಲ್ ರಿಲ್ಯಾಕ್ಸೇಷನ್ ಹೇಳ್ಕೊಡ್ತೀವಿ. ಸೊ ಆ ಸಿಚುವೇಶನ್ಗೆ ಎಕ್ಸ್ಪೋಜರ್ ಆಗುವಂಥ ಒಂದು ಇದೇನಿದೆ ಅವಧಿ, ಅದನ್ನು ಜಾಸ್ತಿ ಮಾಡ್ತಾ ಹೋಗ್ತೀವಿ. ಓಕೆ, ಮಾಡ್ತಾ 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 ಆಮೇಲೆ ಇನ್ನೂ ಡೀಪಾಗಿ ಮಾಡ್ತೀವಿ. ಈಗ ಒಂದು ಕಾಕ್ರೋಚ್, ಕಾಕ್ರೋಚ್ ಬಗ್ಗೆ ವಿಪರೀತವಾದ ಭಯ ಇದೆ ನಾನು. ಇನಿಷಿಯಲಿ ನಾನು ಏನು ಮಾಡ್ತೀನಿ ಅಂಥೇಳಿದರೆ, ಒಂದು ಕಾಕ್ರೋಚನ್ನು, ಯಾವುದು ಪ್ಲಾಸ್ಟಿಕ್ ಕಾಕ್ರೋಚನ್ನು ತೋರಿಸ್ತೀನಿ ದೂರದಲ್ಲಿ. ಸರಿ, ಆಮೇಲೆ ಏನು ಮಾಡ್ತೀನಿ ಅಂತೇಳಿದರೆ ದೂರದಲ್ಲಿ ಕಾಕ್ರೋಚನ್ನು ಒಂದು ಗ್ಲಾಸಿನ ಇದರೊಳಗೆ ಹಾಕಿ ತೋರಿಸ್ತೀನಿ. ಹಾಂ, ತುಂಬ ಗ್ಯಾಪ್ ಇಟ್ಟು. ಸರಿ ಸರಿ, ನಿಧಾನ ನಿಧಾನ ಆ ಗ್ಯಾಪನ್ನು ಹತ್ರ 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 ತಗೊಂಡು ಹೋಗ್ತೀನಿ. ಸರಿ, ಆಮೇಲೆ ನಿಧಾನ ಅದರ ಮೇಲೆ ಕವರ್ ಏನಿದೆ ಅದನ್ನು ತೆಗಿತೀನಿ. ಹಾಗೆ ಸ್ಟೆಪ್ ಬೈ ಸ್ಟೆಪ್ ಹತ್ರ 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 ಅದು ಎಕ್ಸ್ಪೋಜರ್ ಮಾಡ್ತಾ ಮಾಡ್ತಾ ಆಮೇಲೆ ಕೊನೆಗೆ ಅವ್ರು ಇನ್ನೂ ಧೈರ್ಯ ಬಂತು, ಇದಾಯಿತು, ಆಮೇಲೆ ನಿಧಾನ ಅದನ್ನು ಟಚ್ ಮಾಡುವಂಥದ್ದು. ಓಕೆ, ದಿಸ್ ಈಸ್ ಕಾಲ್ಡ್ ಸಿಸ್ಟಮ್ಯಾಟಿಕ್ ಡಿಸೆನ್ಸಿಟೈಸೇಷನ್. ನಿಧಾನವಾಗಿ ಅವರ ಹೆದರಿಕೆಯನ್ನು, ಒಮ್ಮೆಲೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲಿಗೆ, ಒಮ್ಮೆಗೆ ಹೋದರೆ ಅವರು ಮತ್ತೆ ಈ ಫೋಬಿಯನ್ ಸಡನ್ ಆಗಿ ಮತ್ತೆ ಜಾಸ್ತಿ. ಸೊ ಇದರಿಂದ ಕೂಡ ಹೆಲ್ಪ್ ಆಗ್ತದೆ. ಮತ್ತೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್, ಓಕೆ, ಬ್ರೀದಿಂಗ್ ಎಕ್ಸಸೈಸಸ್ ಹೇಳ್ಕೊಡ್ತೀವಿ. ವಿಪರೀತ ಆತಂಕ ಆದಾಗ ಅದನ್ನು ಹೇಗೆ ದೀರ್ಘ ಶ್ವಾಸ ತೆಗೆದುಕೊಂಡು ನಮ್ಮಲ್ಲಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಅಂತ ಹೇಳಿಕೊಂಡು ಅದನ್ನು ಆತಂಕವನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ಮೆಡಿಟೇಷನಿಂದ ಹೆಲ್ಪ್ ಆಗ್ತದೆ, ಯೋಗದಿಂದ ಹೆಲ್ಪ್ ಆಗ್ತದೆ, ಹೀಗೆ ನಾನಾ ಥರದ ರಿಲ್ಯಾಕ್ಸೇಷನ್ ಥೆರಪಿಗಳಿಂದ ಹೆಲ್ಪ್ ಆಗ್ತದೆ. ಓಕೆ ಓಕೆ, ಸೊ ಈ ಥರ ಬೇರೆ ಬೇರೆ ಟ್ರೀಟ್ಮೆಂಟ್ಗಳನ್ನು ಕೊಡಬೇಕಾಗುತ್ತೆ. ಅಂದರೆ ಟ್ಯಾಬ್ಲೆಟ್ಸ್ ಜೊತೆ ಜೊತೆಗೇ ಬೇರೆ ಬೇರೆ ಟ್ರೀಟ್ಮೆಂಟ್ಗಳನ್ನು ಕೊಡೋದು ಅಗತ್ಯ. ಈ ಸೈಕೊಲಾಜಿಕಲ್ ಮ್ಯಾನೇಜ್ಮೆಂಟ್ ಅಂದರೆ ಈ ಸೈಕೋಥೆರಪಿಯಿಂದ ಮತ್ತು ಕೌನ್ಸಿಲಿಂಗಿಂದ ತುಂಬ ಬೆನಿಫಿಟ್ ಆಗ್ತದೆ, ಖಂಡಿತವಾಗಿ ಬೆನಿಫಿಟ್ ಆಗೇ ಆಗ್ತದೆ. ಓಕೆ ಡಾಕ್ಟ್ರೆ, ಈಗ ಒಂದು ಕೊನೆಯದಾಗಿ, ನೀವು ಈ ಆಂಗ್ಸೈಟಿ ಡಿಸಾರ್ಡ್ರಿಂದ ಹೊರಗೆ ಬರಬೇಕು ಅಥವಾ ಅದಕ್ಕೆ ಹೋಗಬಾರ್ದು, ನಾವು ಆ ಒಂದು ಲೆವೆಲ್ಗೆ ಹೋಗಬಾರ್ದು, ಇದಕ್ಕೆ ಸಾಮಾನ್ಯವಾಗಿ ಒಂದಿಷ್ಟು ಟಿಪ್ಸ್ ಕೊಡೋದಾದರೆ ಏನು ಹೇಳ್ತೀರಾ ನೀವು? ಒಂದು ಏನಂತ ಹೇಳಿದರೆ, ಸ್ಟ್ರೆಸ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೆ ಇದ್ದೇ ಇರ್ತದೆ, ಬಂದೇ ಬರ್ತದೆ. ಮನುಷ್ಯ ಅಂದಮೇಲೆ ಕಷ್ಟ ನಷ್ಟ ಸುಖ ಪ್ರತಿಯೊಂದು ಇರುವಂಥದ್ದು. ಒಳ್ಳೆಯದು ಬಂದಾಗ ಅದನ್ನು ಒಳ್ಳೆ ರೀತಿಯಲ್ಲಿ ತಗೊಳ್ಬೇಕು, ಕೆಟ್ಟದ್ದು ಬಂದಾಗ ಅದನ್ನು ಎದುರಿಸುವುದು ಹೇಗೆ ಅಂತ ನಾವು ಆಲೋಚನೆ ಮಾಡಬೇಕು. ಸೊ ಪ್ರತಿಯೊಂದನ್ನು ಆಲೋಚನೆ ಮಾಡಿ ಕ್ರಮಬದ್ಧವಾಗಿ ಅದನ್ನು ಪರಿಹಾರಕ್ಕೆ ಯತ್ನಿಸಿದರೆ ಖಂಡಿತ ಅದರಿಂದ ಹೊರಬರ್ಬೋದು. ಓಕೆ, ಈಗ ಈ ಆತಂಕ ಬರ್ತದೆ, ಆತಂಕ ಬಂದಾಗ ಹೇಗೆ ಅದನ್ನು ಎದುರಿಸುವಂಥದ್ದು ಅಂತ ಹೇಳಿದರೆ, ನಮ್ಮ ಮನಸ್ಸಿನಲ್ಲಿ ಏನೋ ಟೆನ್ಷನ್ ಇದೆ, ಅದನ್ನು ಇನ್ನೊಬ್ಬರ ಹತ್ರ ಹಂಚಿಕೊಂಡ್ರೆ ಅರ್ಧಕ್ಕರ್ಧ ಆತಂಕ ಕಮ್ಮಿ ಆಗ್ತದೆ. ನಮ್ಮ ಸ್ನೇಹಿತರ ಹತ್ರ, ನಮ್ಮ ಆಪ್ತರ ಹತ್ರ ಅದನ್ನು ಹಂಚಿಕೊಳ್ಳುವಂಥದ್ದು, ಸಮಸ್ಯೆ ಹೀಗಿದೆ, ಇದರಿಂದ ಹೇಗೆ ಹೊರಬರುವಂಥದ್ದು, ಹಿರಿಯರ ಹತ್ರ ಎಕ್ಸ್ಪೀರಿಯನ್ಸ್ ಇರುವವ್ರ ಹತ್ರ ಹಂಚಿಕೊಂಡ್ರೆ ಖಂಡಿತ ಒಂದಲ್ಲ ಒಂದು ಪರಿಹಾರ ಹೇಳ್ತಾರೆ, ಇಲ್ಲ ನಾವಿದ್ದೇವೆ ನಿನ್ನೊಟ್ಟಿಗೆ ಅಂತ ಸಮಾಧಾನ ಹೇಳ್ತೇವೆ. ಅಲ್ಲಿಗೆ ನಮಗೆ ತುಂಬ ಧೈರ್ಯ ಬರ್ತದೆ. ಆಮೇಲೆ ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಅಂತೇಳಿದರೆ, ನಾನೊಬ್ಬನೇ ಈ ಸಮಸ್ಯೆಯಿಂದ ಬಳಲ್ತಾ ಇಲ್ಲ ಅನ್ನುವಂಥದ್ದು ಅವರೊಟ್ಟಿಗೆ ಮಾತಾಡುವಾಗ ನಂಗೆ ಗೊತ್ತಾಗ್ತದೆ. ಯಾಕಂತೇಳಿದರೆ ನಿನ್ನ ಹಾಗೆ ಇದೇ ರೀತಿ ಸಮಸ್ಯೆ ತುಂಬ ಜನರಿಗಿದೆ, ನನಗೂ ಒಮ್ಮೆ ಈ ರೀತಿ ಆಗಿತ್ತು. ಸೊ ಇದರಿಂದ ಹೊರಬರಬೇಕು, ಈಗ ನೀನು ಧೈರ್ಯ ತಗೊಳ್ಬೇಕು ಅಂತ ಸ್ನೇಹಿತರು ಅಥವಾ ಮನೆಯವರು ಹೇಳಿದಾಗ ಖಂಡಿತ ಅದರಿಂದ ಹೊರಬರಲಿಕ್ಕೆ ಆಗ್ತದೆ. ಇನ್ನು ಈ ರಿಲ್ಯಾಕ್ಸೇಷನ್ ಅನ್ನು ಮಾಡುವಂಥದ್ದು, ಯೋಗ ಮೆಡಿಟೇಷನ್ ಇದರಿಂದ ತುಂಬ ಹೆಲ್ಪ್ ಆಗ್ತದೆ. ಮತ್ತು ಆದಷ್ಟು ಬೇಗ ವೈದ್ಯರನ್ನು ನೋಡುವಂಥದ್ದು, ವೈದ್ಯರನ್ನು ಕನ್ಸಲ್ಟ್ ಆಗುವಂಥದ್ದು, ಅದಕ್ಕೆ ಸರಿಯಾದ ರೀತಿಯಲ್ಲಿ ಕೌನ್ಸಿಲಿಂಗ್ ತಗೊಳ್ಳುವಂಥದ್ದು, ಮೆಡಿಕೇಷನ್ ತಗೊಳ್ಳುವಂಥದ್ದು, ಇದರಿಂದ ಕೂಡ ಹೆಲ್ಪ್ ಆಗ್ತದೆ. ಮತ್ತು ನಮ್ಮ ದೈನಂದಿನ ಜೀವನ ಶೈಲಿ ಏನಿದೆ ಅದನ್ನು ಕ್ರಮಬದ್ಧವಾಗಿ ನಡೆಸುವಂಥದ್ದು. ಓಕೆ, ಸಮತೋಲಿತವಾದ ಆಹಾರವನ್ನು ತೆಗೆದುಕೊಳ್ಳುವಂಥದ್ದು, ನಿದ್ದೆಯನ್ನು ಚೆನ್ನಾಗಿ ಮಾಡುವಂಥದ್ದು, ದಿನಕ್ಕೆ 6-7 ಗಂಟೆ ಕನಿಷ್ಠ ನಿದ್ರೆ ಮಾಡುವಂಥದ್ದು, ನನ್ನ ಕೈಯಲ್ಲಿ ಎಷ್ಟು ಕೆಲಸ ಆಗ್ತದೆ ಅಷ್ಟು ಮಾತ್ರ ವಹಿಸ್ಕೊಳ್ಳುವಂಥ, ನಿಜ ನಿಜ, ನನ್ನ ಕೈಯಲ್ಲಿ ಆಗೋದಕ್ಕಿಂತ ಡಬಲ್ ಕೆಲಸವನ್ನು ನಾನು ವಹಿಸ್ಕೊಂಡು ನನ್ನ ಕೈಯಲ್ಲಿ ಆಗಲಿಲ್ಲ ಅಂತ ಅದು ಒತ್ತಡಕ್ಕೊಳಗಾಗಬಾರ್ದು. ಎಷ್ಟು ಕೆಲಸ ಆಗ್ತದೆ ಅಷ್ಟು ಕೆಲಸವನ್ನು ಮಾತ್ರ ನಾನು ವಹಿಸ್ಕೊಳ್ಳುವಂಥದ್ದು. ಹಾಸಿಗೆ ಇದ್ದಷ್ಟೇ ಕಾಲು ಚಾಚ್ ಅಂತ ಹಿರಿಯರು ಹೇಳ್ತಾರೆ. ಸೊ ಅದು ಇದು ಇದೇ ರೀತಿ. ಸೊ ನನ್ನ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟು ಕಡೆ ಮಾತ್ರ ನಾನು ಕಾನ್ಸಂಟ್ರೇಟ್ ಮಾಡಬೇಕು. ಮನಸ್ಸಿಗೆ ಮುದ ಕೊಡುವಂಥ ಆ್ಯಕ್ಟಿವಿಟೀಸ್, ನಮ್ದು ಏನೋ ಟ್ಯಾಲೆಂಟ್ ಇರ್ಬೋದು, ಸಂಗೀತ ಇರ್ಬೋದು,
ಅಥವಾ ಬೇರೆ ಬೇರೆ ಮನಸ್ಸಿಗೆ ಖುಷಿ ಕೊಡುವಂಥ ಆ್ಯಕ್ಟಿವಿಟೀಸ್ ಇರ್ಬೋದು, ಮಕ್ಕಳೊಟ್ಟಿಗೆ ಮನೆಯವರೊಟ್ಟಿಗೆ ಮೂವಿಗೆ ಹೋಗುವಂಥದ್ದು ಇರ್ಬೋದು, ಇಂಥದ್ದಲ್ಲೆಲ್ಲ ಇನ್ವಾಲ್ವ್ ಆಗಬೇಕು. ವೀಕೆಂಡ್ಸನ್ನು ಫ್ಯಾಮಿಲಿಯೊಟ್ಟಿಗೆ ಕಳೀಲಿಕ್ಕೆ ಟ್ರೈ ಮಾಡಬೇಕು, ಆದಷ್ಟು ಮನೆಯವರೊಟ್ಟಿಗೆ ಸಂವಹನ ನಡೆಸಬೇಕು. ಸೊ ಇದೆಲ್ಲ ಏನಾಗ್ತದೆ ಅಂತೇಳಿದರೆ, ನಾನೊಬ್ಬನೇ ಅಲ್ಲ ಈ ಸಮಸ್ಯೆಯನ್ನು, ನಾನು ಎಲ್ಲರೊಟ್ಟಿಗೂ ಹಂಚಿಕೊಳ್ತೇನೆ ಅಥವಾ ನನ್ನ ಒಟ್ಟಿಗೆ ಒಂದು ಸಪೋರ್ಟ್ ಸಿಸ್ಟಮ್ ಇದೆ ಅನ್ನುವಂಥದ್ದು ನನಗೆ ಬರ್ತದೆ. ಒಳ್ಳೆಯ ಸ್ನೇಹಿತರು ಇರಬೇಕು. ಓಕೆ, ಸ್ನೇಹಿತರು ಯಾವಾಗಲೂ ಎಲ್ಲ ಅವರು ಜೀವನದ ಒಂದು ಅವರಿಗೆ ಸಾಯೋವರೆಗೂ ಕೂಡ ಈ ಸ್ನೇಹಿತರು ಮತ್ತು ಕುಟುಂಬ ಅನ್ನುವಂಥದ್ದು ಒಂದು ಅಸೆಟ್ ಇದ್ದ ಅಸೆಟ್ ಇಲ್ಲ ಹಾಗೆ. ಸೊ ಆ ಒಳ್ಳೆಯ ಕುಟುಂಬ ಮತ್ತು ಒಳ್ಳೆಯ ಸ್ನೇಹಿತರನ್ನು ಸಂಪಾದಿಸ. ಓಕೆ ಓಕೆ. ಸೊ ಇಷ್ಟು ವಿಚಾರಗಳು ಆಂಗ್ಸೈಟಿ ಡಿಸಾರ್ಡರ್ ಬಗ್ಗೆ ನಾವು ಮಾತಾಡಿದ್ದೇವೆ ವೀಕ್ಷಕರೇ. ಡಾಕ್ಟರ್ ಒಳ್ಳೆಯ ಟಿಪ್ಸನ್ನು ಕೊನೆಗೆ ಹೇಳಿದ್ದಾರೆ. ಸೊ ಇಡೀ ಒಂದು ಕಾರ್ಯಕ್ರಮದಲ್ಲಿ ಆಂಗ್ಸೈಟಿ ಅಥವಾ ಆತಂಕ ಇದು ಯಾವ ರೀತಿಯ ಸಮಸ್ಯೆಗಳನ್ನು ತಂದೊಡ್ತದೆ ಮತ್ತು ಅದರಿಂದ ಹೊರಗೆ ಬರುವಂಥ ವಿಧಾನಗಳು ಹೇಗೆ, ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೇವೆ. ಬಹಳ ಅಮೂಲ್ಯವಾದಂಥ ಮಾಹಿತಿಯನ್ನು ನಮಗೆ ಕೊಟ್ಟಂಥ ಡಾಕ್ಟರ್ ಪ್ರಕಾಶ್ ತೋಳರ್ ಅವರಿಗೆ ನಾವು ವಾಹಿನಿ ಪರವಾಗಿ ಮತ್ತು ವೀಕ್ಷಕರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಡಾಕ್ಟ್ರೇ. ಸೊ ವೀಕ್ಷಕರೇ, ಸಮಚಿತ್ತ ಅಥವಾ ಸ್ಥಿತಪ್ರಜ್ಞತೆ ಅನ್ನುವಂಥದ್ದು ಅಷ್ಟು ಸುಲಭವಾಗಿ ಬರೋದಿಲ್ಲ. ಇವತ್ತಿನ ಲೈಫ್ ಸ್ಟೈಲ್ ಅಷ್ಟು ಬದಲಾಗಿದೆ, ಆದರೆ ಅದರ ನಡುವೆನೇ ನಾವು ಅದನ್ನು ತೀರಾ ಸಮಸ್ಯೆಗೆ ತಂದುಕೊಡುವಂಥ ಒಂದು ಸ್ಥಿತಿಗೆ ಹಂತಕ್ಕೆ ತೆಗೆದುಕೊಳ್ಳದೆ ನಾವು ಹೇಗೆ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳುವುದರ ಮೂಲಕವಾಗಿ, ಒಂದು ಒಳ್ಳೆಯ ಫ್ರೆಂಡ್ ಸರ್ಕಲು, ಒಂದು ಒಳ್ಳೆಯ ಹವ್ಯಾಸವನ್ನು ಬೆಳೆಸಿಕೊಳ್ಳೋದ್ರ ಮೂಲಕವಾಗಿ ಹೇಗೆ ಆತಂಕದಿಂದ ಹೊರಗೆ ಬರಬಹುದು ಅನ್ನೋದನ್ನು ಡಾಕ್ಟರ್ ಇವತ್ತು ಹೇಳಿದ್ದಾರೆ. ಮತ್ತು ನಮ್ಮ ಆಶಯ ಕೂಡ ಅದೇ, ಒಂದು ಒಳ್ಳೆಯ ಸ್ವಸ್ಥ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥ ಆಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಾವಿಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೊಂದು ಎಪಿಸೋಡ್ನಲ್ಲಿ ಮತ್ತೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುವ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7.